ನಮಸ್ಕಾರ ವೀಕ್ಷಕರೇ, ಅಮುಗು ವಾರ್ತೆಗಳಿಗೆ ಸ್ವಾಗತ. ನನ್ನ ಶಿವರಾಜ್. ಇದೀಗ ವಾರ್ತೆಗಳ ವಿವರ. ಕಳೆದ 15 ದಿನಗಳಿಂದ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಕೋಟ್ಯಾಂತರ ರು ನಷ್ಟ, ಬೆಳೆಹಾನಿಯಾಗಿದೆ. ಕೇಂದ್ರದಿಂದ ಹೆಚ್ಚಿನ ಪರಿಹಾರವನ್ನು ಬಿಡುಗಡೆ ಮಾಡಬೇಕೆಂದು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗೆ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಮೇಶ್ವರ್ ಅವರು, ರಾಜ್ಯದಲ್ಲಿ ಮಳೆಯಿಂದ 11,65,000 ಹೆಕ್ಟೇರ್ ನಷ್ಟು ಬೆಳೆಹಾನಿಯಾಗಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದ್ದು, ರೈತರಿಗೆ ನಷ್ಟ ಭರಿಸಲು ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿ ಪ್ರಧಾನಿಯಿಂದ ಹೆಚ್ಚಿನ ಪರಿಹಾರವನ್ನು ಬಿಡುಗಡೆ ಮಾಡಿಸಬೇಕು ಎಂದು ಕೋರಿದರು. ರಾಜ್ಯದಲ್ಲಿ ಸುರಿದ ಮಳೆಯಿಂದಾಗಿ ಬೆಳೆ ಆಸ್ತಿ ಪಾಸ್ತಿ ನಷ್ಟವಾಗಿದ್ದು, ಇದರ ಬಗ್ಗೆ ಆಯಾ ಜಿಲ್ಲಾ ಸಚಿವರು ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹಾರ ಘೋಷಿಸಬೇಕೆಂದು ಆಗ್ರಹಿಸಿದರು. ತುಮಕೂರು ಜಿಲ್ಲೆಯ ನೂರಾರು ಕೆರೆಗಳು ತುಂಬಿ ಹೋಗಿದ್ದು, ಬೆಳೆದ ಗಿಡ ಗಂಟೆಗಳಿಂದ ಕೆರೆ ಏರಿಗಳು ಬಿರುಕು ಬಿಡುವ ಸಾಧ್ಯತೆಗಳಿರುವುದರಿಂದ ಸಚಿವರು ಪ್ರವಾಸ ಮಾಡಿ ವೀಕ್ಷಿಸಬೇಕೆಂದು ತಿಳಿಸಿದರು. ತಕ್ಷಣ ಖರ್ಚು ಮಾಡಿ ಆಯಾಯ ಜಿಲ್ಲೆಗಳಿಗೆ ಕೊಡಬೇಕು ಅಂತಕ್ಕಂತ ಒತ್ತಾಯವನ್ನು ನಾನು ಮಾಡ್ತೇನೆ. ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ನೂರಾರು ಕೆರೆಗಳು ಎಲ್ಲ ತುಂಬಿ ಹರಿತಾ ಇದ್ದಾವೆ, ಕೋಡಿ ಬೀಳ್ತಾ ಇದ್ದಾವೆ, ಜನಗಳು ಹೋಗಿ ಗಂಗಾ ಪೂಜೆ ಮಾಡ್ತಾ ಇದ್ದಾರೆ, ಬಾಗಿನ ಅರ್ಪಣೆ ಮಾಡ್ತಾ ಇದ್ದಾರೆ. ಆದರೆ ಮೈನರ್ ಇರಿಗೇಷನ್ ಅವರು ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂಥ ಕೆರೆಗಳು ಅನೇಕ ಕೆರೆಗಳು ಆಗಲೇ ಲೀಕ್ ಆಗ್ತಾ ಇದೆ, ಅಲ್ಲಿ ಗಿಡಗಳು ಬೆಳ್ಕೊಂಡಿದೆ, ಬೇರು ಹೋಗಿ ಕೆರೆಗಳಲ್ಲಿ ಇದ್ರ ಏರಿ ಮೇಲೆ ಗಿಡಗಳು ಬೆಳ್ಕೊಂಡು ಅದೆಲ್ಲ ಲೀಕ್ ಆಗ್ತಾ ಇದ್ದಾವೆ. ಒಂದು ವೇಳೆ ಕೆರೆಗಳು ಒಡೆದೋದ್ರೆ ಮತ್ತೆ ಅದನ್ನು ಕಟ್ಟಬೇಕು ಅಂತ ಹೇಳಿದರೆ ಸಾಕಷ್ಟು ಹಣ ಬೇಕಾಗ್ತದೆ. ಆದ್ದರಿಂದ ತಕ್ಷಣ ನಮ್ಮ ಜಿಲ್ಲಾ ಸಚಿವರು ಇದ್ದಾರೆ, ಅವರು ಇರಿಗೇಷನ್ ಸಚಿವರು ಕೂಡ ಇದ್ದಾರೆ, ಮೈನರ್ ಇರಿಗೇಷನ್ ಖಾತೆ ಕೂಡ ಅವರ ಜೊತೆಯಲ್ಲೇ ಇದೆ. ಹಾಗಾಗಿ ತಕ್ಷಣ ಅವರು ಎಲ್ಲ ತಾಲೂಕುಗಳಿಗೆ ಎಲ್ಲ ಕ್ಷೇತ್ರಗಳಿಗೆ ಪ್ರವಾಸ ಮಾಡಿ ಏನು ಸೂಚನೆ ಕೊಡಬೇಕು, ಅದಕ್ಕೆ ಏನು ಅಗತ್ಯವಾದಂಥ ಹಣ ಕೊಡಬೇಕು ಅದನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ನಮಗೆ ಹಿಂದೆ 19, 20, 20, 21 ಈ ವರ್ಷಗಳಲ್ಲಿ ಕೂಡ ನಮಗೆ ಸಾಕಷ್ಟು ನಮಗೆ ಪ್ರಕೃತಿ ವಿಕೋಪದಿಂದ ನಷ್ಟ. ಇನ್ನು ಕೃಷಿ ಕಾಯ್ದೆ ವಾಪಸಾತಿಗಾಗಿ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ರೈತರು ಹೋರಾಟ ನಡೆಸಿದ್ದು, ಈ ಹೋರಾಟದಿಂದ 700 ಮಂದಿ ರೈತರು ಹಸು ನೀಗಿದ್ದಾರೆ ಎಂದು ಪರಮೇಶ್ವರ್ ಹೇಳಿದರು. ಮೃತರಾದ ರೈತರ ಕುಟುಂಬಕ್ಕೆ ಪರಿಹಾರ ನೀಡಲು ಮುಂದಾಗಬೇಕೆಂದು ತಿಳಿಸಿದರು. ಇನ್ನು ಮಾಜಿ ಶಾಸಕ ಕೆಎನ್ ರಾಜನರವರು, ಮಳೆ ಪರಿಸ್ಥಿತಿ ನೋಡಿಕೊಂಡು ಕಾಲ್ನಡಿಗೆ ಜಾಥಾ ನಡೆಸಲಾಗುವುದೆಂದು ಹೇಳಿ, ಪ್ರಧಾನಿ ಮೋದಿರವರು ಕೃಷಿ ಕಾಯ್ದೆ ಹಿಂತೆಗೆದುಕೊಂಡಿರುವುದಕ್ಕೆ ಸ್ವಾಗತಿಸಿ ಹೋರಾಟದಿಂದ ಸತ್ತ ರೈತರ ಕುಟುಂಬಕ್ಕೆ ಪರಿಹಾರ ನೀಡಲು ಆಗ್ರಹಿಸಿದರು. ಊರಿನ ಕಾರ್ಯಕರ್ತರಿಗೆ, ಮುಖಂಡರಿಗೆ ಕೆಪಿಸಿಸಿ ವತಿಯಿಂದ ಕೊಟ್ಟಿರತಕ್ಕಂತ ಅವಕಾಶ, ಈ ಹಿನ್ನೆಲೆಯಲ್ಲಿ ನಾಳೆ ಪಾದಯಾತ್ರೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಇದು ಸಿಚುಯೇಷನ್ ಯಾಕೆ ಬರ್ತದೆ ಅಂತೇಳಿ. ಮಳೆ ಇಲ್ಲದೆ ಇದ್ರೆ ನಾವು ಅಲ್ಲಿಂದ ನಾವು ಟೌನ್ ಹಾಲ್ ಸರ್ಕಲ್ನಿಂದ ಇಲ್ಲಿಯವರೆಗೂ ಎಲ್ಲ ರಾಜ್ಯ ಮುಖಂಡಗಳ ಜೊತೆಗೂಡದಂತೆ, ಜಿಲ್ಲಾ ಮಟ್ಟದ ಎಲ್ಲ ಮುಖಂಡಗಳು ಜೊತೆಗೂಡದಂತೆ, ಕಾರ್ಯಕರ್ತ ಮುಖಂಡಗಳು ಎಲ್ಲರೂ ಕೂಡ ಇಲ್ಲಿವರೆಗೂ ಪಾದಯಾತ್ರೆ ನಡೆಸತಕ್ಕಂಥದ್ದಿದೆ. ಒಂದು ಪಕ್ಷ ಮಳೆ ಜಾಸ್ತಿ ಸೂಚನೆ ಬಂದರೆ ಜನರಿಗೆ ಅನಾನುಕೂಲ ಆಗುತ್ತೆ ಅಂತ ಬಂದರೆ ಆಗ ಒಂದು ಮುಂದಿನ ನಿರ್ಧಾರವನ್ನು ಬದಲಾಯಿಸ್ತಕ್ಕಂಥದ್ದು ಯಾವ ರೀತಿ ಆಗ್ತದೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಸಿಚುಯೇಷನ್ ಆಫ್ ದಿ ಅಟ್ಮಾಸ್ಫಿಯರ್, ವೆದರ್ ಅಟ್ಮಾಸ್ಫಿಯರ್ ತಗೊಂಡು ಕಾರ್ಯಕ್ರಮ ಅಂತೂ ಇಲ್ಲಿದ್ದೆ. ಮಳೆ ಬರಲಿ ಮಳೆ ಬರದೇ ಇರಲಿ ಏನಾದರೂ ಆಗಲಿ ಕಾರ್ಯಕ್ರಮ ಅಂತೂ ಇಲ್ಲಿ ನಾವು ಮಾಡ್ತಕ್ಕಂಥ ಪಾದಯಾತ್ರೆ ಮಾತ್ರ ಈ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ತೀರ್ಮಾನ ಆಗುತ್ತೆ. ಏನೇ ಇದ್ದರೂ ಕೂಡ ಮತ್ತು ಜೊತೆಯಲ್ಲಿ ಈಗಾಗಲೇ ಏನು ಕೃಷಿ ಕಾಯ್ದೆಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಡಾಕ್ಟರು. ಇನ್ನು ಮಾಜಿ ಶಾಸಕರುಗಳಾದ ಎಸ್ ಶಫಿ ಅಹಮದ್, ಡಾಕ್ಟರ್ ಎಸ್ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ರಾಮಕೃಷ್ಣ, ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲೆಗೆ ಹಾಗೂ ನಗರಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದರೆ, ರಾಜ್ಯದ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೆ ಅದು ತುಮಕೂರಿನಿಂದ ಪ್ರಾರಂಭವಾಗ್ತಾ ಇರೋದು. ಕಳೆದ ಅನೇಕ ವರ್ಷಗಳಿಂದ ಕಾರ್ಯಕ್ರಮಗಳು ತುಮಕೂರು ನಗರದಿಂದ ಹಾಗೂ ತುಮಕೂರು ಜಿಲ್ಲೆಯಿಂದ ಪ್ರಾರಂಭವಾಗ್ತಿರೋದು ತುಮಕೂರು ಜಿಲ್ಲೆಯ ಎಲ್ಲ ನಾಯಕರಿಗೆ ಒಂದು ಹೆಮ್ಮೆಯ ವಿಷಯ. ಈ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯಮಟ್ಟದ ಜನಜಾಗೃತಿ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ವರಿಷ್ಠರು ಹೇಳಿದಂಗೆ KPCC ಹಾಗೂ ಜಿಲ್ಲೆಯ ಎಲ್ಲ ನಾಯಕರುಗಳು ಈ ಜನಜಾಗೃತಿ ಕಾರ್ಯಕ್ರಮ ಅಭಿಯಾನದಲ್ಲಿ ಪಾಲ್ಗೊಳ್ತಿದ್ದಾರೆ. ಈ ಅಭಿಯಾನದ ಮುಖ್ಯ ಉದ್ದೇಶ
ಕಳೆದ ಕೆಲವು ದಿನಗಳಿಂದ ಬಿ ಜೆ ಪಿ ಅವರು ನಮಗೆ ಪ್ರಶ್ನಿಸ್ತಿದ್ದಾರೆ ಕಾಂಗ್ರೆಸ್ಸಿನ ಕೊಡುಗೆ ಏನು ಈ ದೇಶಕ್ಕೆ ಅಂತೇಳ್ಬಿಟ್ಟು ಆ ಅವರ ಪ್ರಶ್ನೆಗೆ ನಾಳೆ ನಮ್ಮ ಮುಖಂಡರು ಕ್ಯಾಮರಾಮನ್ ಹರೀಶ್ ಜೊತೆ ಎನ್ ಎಸ್ ಮಾರುತಿ ಪ್ರಸಾದ್ ಅಮೋಘ್ ಟಿವಿ ತುಮಕೂರು ತುಮಕೂರು ಅಮಾನಿ ಕೆರೆಯು 20 ವರ್ಷಗಳ ನಂತರ ತುಂಬಿ ಕೋಡಿ ಬಿದ್ದಿದ್ದರಿಂದ ಶಾಸಕ ಜ್ಯೋತಿ ಗಣೇಶ್ ರವರು ಪಾಲಿಕೆ ಸದಸ್ಯರುಗಳ ಸಮ್ಮುಖದಲ್ಲಿ ಗಂಗಾ ಪೂಜೆ ನೆರವೇರಿಸಿದರು ನಂತರ ಬಾಗಿನ ಅರ್ಪಿಸಿದರು ಶಾಸಕ ಜ್ಯೋತಿ ಗಣೇಶ್ ಅವರು ಪಾಲಿಕೆ ಸದಸ್ಯರು ಹಾಗೂ ಟೂಡಾ ಅಧ್ಯಕ್ಷ ಹಾಗೂ ಸದಸ್ಯರುಗಳೊಂದಿಗೆ ತುಮಕೂರಿನ ಅಮಾನಿಕೆರೆಗೆ ತೆರಳಿ ಗಂಗಾ ಪೂಜೆ ನೆರವೇರಿಸಿ ಸಂಭ್ರಮಿಸಿದರು 20 ವರ್ಷಗಳ ನಂತರ ಅಮಾನಿಕೆರೆ ಕೋಡಿ ಬಿದ್ದಿದ್ದು ಎಲ್ಲರಿಗೆ ಸಂತಸ ತಂದಿದೆ ಎಂದು ಶಾಸಕರು ಹೇಳಿದರು ವಾರ್ಡ್ನಲ್ಲಿ ಮಳೆ ಜಾಸ್ತಿ ಆದರೆ ಏನು ಸಮಸ್ಯೆ ಆಗಬಹುದಂತ ಒಂದು ದಿಗ್ಲು ಕೂಡ ಇತ್ತು ನಮ್ಮ ದೃಷ್ಟಿಯಿಂದ ಏನಾರ ಒಂದು ಮಳೆ ನಿಂತ್ಕೊಂಡ್ರೆ ಎಲ್ಲರಿಗೂ ಕೂಡ ಸಮಸ್ಯೆ ಬಗೆಹರಿಬಹುದು ಅಂತ ಹೇಳೋದು ಓಕೆ ಸರ್ ಸದ್ಯ ಲಕ್ಷ್ಮೀ ನರಸಿಂಹರಾಜ್ ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು ಎನ್ ಎಸ್ ಮಾರುತಿ ಪ್ರಸಾದ್ ಅಮೋಘ್ ಟಿವಿ ತುಮಕೂರು ಪ್ರಕೃತಿ ಮುಂದೆ ನಾವೆಲ್ಲರೂ ಕೂಡ ಚಿಕ್ಕವರೇ ಪ್ರಕೃತಿ ವಿಕೋಪಗೊಂಡಾಗ ಜನಜೀವನ ತಸ್ತರಗೊಳ್ಳುವುದು ಸಹಜ ಇಂತಹ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಸಹಾಯಸ್ಥ ಚಾಚುವುದು ಮಾನವನ ಸಹಜ ಗುಣ ನಾನು ನನ್ನ ಸ್ನೇಹಿತ ವರ್ಗ ಅದನ್ನೇ ಮಾಡುತ್ತಿದ್ದೇವೆ ನಮ್ಮಲ್ಲಿ ಸ್ವಾರ್ಥ ಇಲ್ಲ ನಾವು ಮಾಡುವ ಸೇವೆ ರಾಜಕೀಯ ಪ್ರೇರಿತ ಅಲ್ಲ ಹೇಗೆಂದು ಎಲ್ ಜಿ ಫೌಂಡೇಶನ್ನ ಸಂಸ್ಥಾಪಕ ದೊಡ್ಡವಲ್ಲಭಿ ಲಕ್ಷ್ಮಣ್ ಗೌಡ ಅಭಿಪ್ರಾಯಪಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸದ್ದಿಲ್ಲದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ ಮಾಡುತ್ತಾ ಜನಮನ ಗೆಲ್ಲುತ್ತಿರುವ ಲಕ್ಷ್ಮಣ್ ಗೌಡರು ಇಂದು ಕೋಲಾರ ನಗರದ ಗಾಂಧಿನಗರ ಸಾರಿಗೆ ನಗರ ಶಾಂತಿನಗರ ವೀರಾಂಜನೇಯ ನಗರ ಅಂಬೇಡ್ಕರ್ ನಗರದ ಪ್ರದೇಶಗಳಲ್ಲಿ ಹಾಗೂ ತಾಲೂಕಿನ ಬೆಂಗ್ಲಿ ಹೊಸಹಳ್ಳಿ ಅಮ್ಮೇರ್ಹಳ್ಳಿ ಪೆಮ್ಮನ್ ಶೆಟ್ಟಿಹಳ್ಳಿ ಸೂಲೂರು ಕ್ಯಾಲನೂರು ಗ್ರಾಮಗಳಿಗೆ ಭೇಟಿ ನೀಡಿ ವಿಪರೀತ ಮಳೆಯಿಂದ ನೊಂದ ಜನರಿಗೆ ಸಾಂತ್ವನ ಹೇಳಿ ಪರಿಹಾರ ನೀಡಲು ಎಲ್ಲ ರೀತಿಯ ವ್ಯವಸ್ಥೆ ಮಾಡುವ ಮೂಲಕ ಜನರಿಗೆ ನಾನಿದ್ದೇನೆ ಎಂದು ಸಾಂತ್ವನ ಹೇಳಿದರು ಬೀಳ್ತಕ್ಕಂಥ ಮಳೆಯಿಂದ ಸುಮಾರು ಜನಗಳ ಮನೆಗಳಲ್ಲಿ ಅಡುಗೆ ಮಾಡೋಕ್ಕೇ ಇವತ್ತು ಕಷ್ಟ ಆಗ್ತಿದೆ ಅದನ್ನು ಹರಿತು ನಾವು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ವಿ ಸೊ ಬೆಳಗ್ಗೆಯಿಂದ ಸುಮಾರು ಒಂದು 4-5 ಸಾವಿರ ಊಟದ ಪ್ಯಾಕೆಟ್ಗಳನ್ನ ಮಾಡಿ ಸುಮಾರು ಹಳ್ಳಿಗಳಲ್ಲಿ ಮತ್ತು ವಾರ್ಡ್ಗಳಲ್ಲಿ ವಿತರಣೆ ಮಾಡಿದ್ವಿ ಅದೇ ರೀತಿ ನಮ್ಮ ಮಂಜಣ್ಣವರು 24ನೇ ವಾರ್ಡನ್ನ ಕೌನ್ಸಿಲರು ಇವರ ಸಹಕಾರದೊಂದಿಗೆ ಈ ವಾರ್ಡ್ನಲ್ಲಿ ಬಂದು ಎಲ್ರಿಗೂ ಕೂಡ ನಾವು ಫುಡ್ ವಿತರಣೆ ಮಾಡ್ತೀವಿ ದಯವಿಟ್ಟು ನೀವು ಕೈ ಜೋಡಿಸಿ ನಮ್ಮ ಕೈಲ ಸಹಕಾರ ಮಾಡ್ತೀವಿ ಅಂತ ಕೇಳ್ಕೊಂಡ್ವಿ ಅವರು ಅವ್ರ ಸ್ನೇಹಿತರು ಮತ್ತು ನಮ್ಮ ನಿರಂಜನ್ ಅವ್ರ ತಂಡ ಎಲ್ಲ ಬಂದು ಸುಮಾರು ಇಲ್ಲಿ 100 ಕಾರ್ಯಕರ್ತರು ಸೇರಿ ಮನೆ ಮನೆಗೂ ಫುಡ್ ವಿತರಣೆ ಮಾಡಬೇಕಂತ ಹೊರಟಿದ್ದೀವಿ ಇಲ್ಲ ನನ್ನೊಂದು ಸಣ್ಣ ಒಂದು ಸಹಕಾರ ಮಾಡ್ಕೊಳ್ಳೋಕ್ಕೆ ಒಂದು ಸೇವೆನ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಕಾರಣ ಏನಪ್ಪ ಅಂದರೆ ಈ ಮಳೆಯಿಂದ ಯಾರಾದರೂ ಮನೆಗಳು ಕುಸಿದಿದ್ದು ಮುಂದಿನ ದಿನಗಳಲ್ಲಿ ಮನೆ ಕಟ್ಟಿದ್ರೆ ಸಣ್ಣ ಮನೆ ಅದು ನಮ್ಮ ನಗರಸಭೆಯಿಂದ ಯಾವತ್ತಾದರೂ ಅವ್ರು ಶಾಂಕ್ಷನ್ ಮಾಡಿಸ್ಕೊಟ್ರೆ ಆ ಮನೆಗಳಿಗೆ ಸೀಟ್ ಆಗೋದು ಹಿಟ್ಟಿಗೆ ಆಗೋದು ನನ್ನ ಕಡೆಯಿಂದ ಎಷ್ಟು ಮನೆ ಆದರೂ ಪರವಾಗಿಲ್ಲ ನಾನು ಮಾಡ್ಕೊಡ್ತೀನಿ ಮತ್ತು ಈ ಸಂದರ್ಭದಲ್ಲಿ ಯಾರೂ ಕೂಡ ಕಷ್ಟಕ್ಕೆ ಸಿಗಾಕೊಳ್ಳೋದು ಬೇಡ ಹಸುವಿನಿಂದ ಒದ್ದಾಡೋದು ಬೇಡ ಅನ್ನೋ ಹಿತಾಸಕ್ತಿ ಇಟ್ಕೊಂಡು ನಮ್ಮ ಸ್ನೇಹಿತರ ಸ್ನೇಹಿತರೆಲ್ಲ ಸೇರಿ ಎಲ್ಲಿ ಯಾವ ವಾರ್ಡ್ನಲ್ಲಿ ಊಟ ಇಲ್ಲ ಅಂತ ಹೇಳಿದ್ರು ನಮ್ಮದೇ ಆದಂಥ ಒಂದು ತಂಡ ಇದೆ ಆ ವಾರ್ಡ್ಗಳಿಗೆ ಹೋಗಿ ಫುಡ್ ಪ್ಯಾಕೆಟ್ ಅನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ತಮ್ಮನ್ನು ಮಳೆಯ ನಡುವೆ ಭೇಟಿ ಮಾಡಿದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಕಳೆದೆರಡು ದಿನಗಳಿಂದ ಬೀಳುತ್ತಿರುವ ಭಾರಿ ಮಳೆಯಿಂದ ಯಾರ್ಯಾರು ನೊಂದಿದ್ದಾರೋ ಅವರು ಕಣ್ಣೀರೊರೆಸುವ ಹಾಗೂ ಅವರ ಈ ಸಂಕಷ್ಟದ ಸಮಯದಲ್ಲಿ ಸಹಾಯ ಹಸ್ತ ಚಾಚುವುದೇ ನಮ್ಮ ಉದ್ದೇಶ ಹಾಗೂ ಇಂತಹ ಭೀಕರ ಆಪತ್ಕಾಲದಲ್ಲಿ ನಮ್ಮಿಂದ ಜನಕ್ಕೇನಾದರೂ ಸಹಾಯ ಆಗುವಂತಿದ್ದರೆ ಅದಕ್ಕೆ ನಾನು ಸದಾ ಸಿದ್ಧ ಕ್ಷೇತ್ರದ ಯಾವುದೇ ಮೂಲೆಯಲ್ಲೂ ಯಾವುದೇ ರೀತಿಯ ತೊಂದರೆ ಕಂಡು ಬಂದರೆ ನಾನು ಆ ಸ್ಥಳಕ್ಕೆ ಆಗಮಿಸಿ ಅವರಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಲು ಸಿದ್ಧ ಎಂದು ಭಾವುಕರಾದರು ಆದರೂ ಕೂಡ ಈ ಊರಿನ ಗ್ರಾಮಸ್ಥರು ಹಿತಾಸಕ್ತಿ ಮತ್ತು ಇಲ್ಲಿನ ಮುಖ್ಯೋಪಾಧ್ಯಾಯರು ಮತ್ತು ಇಲ್ಲಿನ ಟೀಚರ್ಸ್ ಅತ್ಯುತ್ತಮವಾಗಿರೋದ್ರಿಂದ ಇಲ್ಲಿನ ಸ್ಟ್ರೆಂತ್ ಕೂಡ ಜಾಸ್ತಿ ಇದೆ ಸೊ ಇವು ಈಗ ನಮ್ಮ ಕೋಲಾರ ತಾಲೂಕಲ್ಲಿ ಮಳೆ ಜಾಸ್ತಿಯಾಗಿ ಯಥೇಚ್ಛವಾಗಿ ಮಳೆ ಆಗ್ತಿರೋದ್ರಿಂದ ಈ ಶಾಲೆ ಕೂಡ ಒಂದು ಕೊಠಡಿ ಬಿದ್ದೋಗಿದೆ ದುರಾದೃಷ್ಟ ಯಾರಿಗೂ ಏನೂ ಆಗಲಿಲ್ಲ ಸರ್ಕಾರಗಳು ಕೂಡ ಈ ಬಗ್ಗೆ ಸ್ವಲ್ಪ ಎಚ್ಚೆತ್ತಬೇಕಾಗತ್ತೆ ನನ್ನ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಡಿ ಡಿ ಪಿ ಅವರಿಗೆ ಒಂದು ಮಾಹಿತಿ ಕೊಟ್ಟು ಯಾವ ಶಾಲೆಗಳು ದುರಸ್ತಿಯಲ್ಲಿದ್ದಾವೆ ಅದನ್ನು ಮಾಹಿತಿ ತಗೊಂಡು ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯರುಗಳಿಗೆ ಒಂದು ಮಾಹಿತಿನ ರವಾನೆ ಮಾಡಬೇಕು ಏನಪ್ಪ ಅಂದರೆ ಯಾವ ಶಾಲೆಗಳು ಬೀಳೋಂಥ ಸ್ಥಿತಿಯಲ್ಲಿದೆ ಅಲ್ಲಿ ಯಾವುದು ಶಾಲೆ ಬಿದ್ದೋಗ್ತಿದೆ ಅನ್ನೋಂಥ ಪರಿಸ್ಥಿತಿಯಲ್ಲಿದೆ ಆ ಮಕ್ಕಳನ್ನ ಬೇರೆ ಕೊಠಡಿಗಳಿಗೆ ವರ್ಗಾವಣೆ ಮಾಡೋಂಥ ಒಂದು ಸಂದೇಶನ ರವಾನೆ ಮಾಡಬೇಕಾಗ್ತದೆ ಆ ಮಕ್ಕಳ ಹಿತಾಸಕ್ತಿನ ಕಾಪಾಡಬೇಕಾಗ್ತದೆ ಮೊದಲು ಜೀವ ಇದ್ದರೆ ಜೀವನ ನಾವು ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಕಾಣುತ್ತೆ ಈ ಥರ ನಿನ್ನೆ ಏನಾದರೂ ಆ ಶಾಲೆಯಲ್ಲಿ ಮಕ್ಕಳಿದ್ದರೆ ಗತಿ ಏನು ಅಂತ ಅನಿಸುತ್ತೆ ಇದೇ ರೀತಿ ತಿಪ್ಪೇನಹಳ್ಳಿ ಕೂಡ ಒಂದು ಶಾಲೆ ಬಿದ್ದೋಗಿದೆ ಆದ್ದರಿಂದ ನಾನು ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೈ ಮುಗಿದು ಮನವಿ ಮಾಡ್ತೀನಿ
ಇನ್ನು ಮುಂದಿನ ಮೂರು ದಿನಗಳ ಕಾಲ ಮಳೆ ನಿರಂತರವಾಗಿ ಬೀಳಲಿದ್ದು ಅಷ್ಟು ದಿನವೂ ತಾವು ಕ್ಷೇತ್ರದಾದ್ಯಂತ ನಿರಂತರವಾಗಿಯೇ ಪ್ರವಾಸ ಮಾಡಿ ಜನರ ಕಷ್ಟಗಳನ್ನು ಆಲಿಸಿ ಅವರಿಗೆ ಸಹಾಯ ಮಾಡುವುದಾಗಿ ತಿಳಿಸಿದರು. ಈ ಮಧ್ಯೆ ನಿನ್ನೆ ಸುದ್ದಿಯಾಗಿದ್ದ ತಿಪ್ಪೇನಹಳ್ಳಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಏನು ಪರಿಹಾರ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಬಳಗದ ಸುರೇಶ್, ಗೋವಿಂದರಾಜು, ಸ್ಥಳೀಯ ಮುಖಂಡರಾದ ನಿರಂಜನ್ ಹಾಗೂ ಮುಂತಾದವರು ಭಾಗವಹಿಸಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಇನ್ನು ಜಿಲ್ಲೆಯಾದ್ಯಂತ ನಿರಂತರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ತಾಲೂಕಿನಲ್ಲಿ ಮನೆಗಳಿಗೆ, ಅಂಗಡಿ ಮುಂಗುಟ್ಟಿಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಕಂದವಾರ ಕೆರೆಗೆ ಒಳಹರಿವು ಹೆಚ್ಚಾಗುತ್ತಿದ್ದು ಚಿಕ್ಕಬಳ್ಳಾಪುರ ನಗರದ ವಿವಿಧ ನಗರಗಳ ಜನರು ಭಯಭೀತರಾಗಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಮಳೆಯಾಗುತ್ತಿದ್ದು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಇನ್ನು ಒಂದು ವಾರ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ನವೆಂಬರ್ 23ರವರೆಗೆ ಭಾರೀ ಮಳೆ ನಿರೀಕ್ಷಿತ ಅಂತ ಹವಾಮಾನ ಇಲಾಖೆ ಹೇಳಿಕೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂತಹ ಮಳೆ ಈ ವರ್ಷದಲ್ಲಿ ಆಗ್ತಾ ಇದೆ. ಜಿಲ್ಲೆಯ ಬಹುತೇಕ ಕೆರೆಗಳು ತುಂಬಿದ್ದು ನದಿ ಮತ್ತು ಹಳ್ಳಗಳು ಉಕ್ಕಿ ಹರಿಯುತ್ತಿವೆ. ಸೇತುವೆಗಳು ಮುಳುಗಡೆಯಾಗಿರುವ ಪ್ರದೇಶದಲ್ಲಿ ರಸ್ತೆಯ ಮೇಲೆ ನೀರು ಹರಿಯುತ್ತಿರುವ ಸ್ಥಳಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರ ಈಗ ಜಲ ದಿಗ್ಬಂಧನವಾಗಿದೆ. ಹೌದು, ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ನಗರದ ವಿವಿಧ ಭಾಗಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾದರೆ ಕಂದವಾರ ಕೆರೆ ಕೋಡಿ ನೀರು ಚಿಕ್ಕಬಳ್ಳಾಪುರ ನಗರದಲ್ಲಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಕೆರೆಯ ನೀರಿನ ಹೊರಹರಿವು ಹೆಚ್ಚಾಗುತ್ತಿರುವುದರಿಂದ ನಗರದ ಶನಿಮಹಾತ್ಮ ದೇವಸ್ಥಾನದ ಬಳಿ ಬ್ರಿಡ್ಜ್ ಜಲಾವೃತಗೊಂಡು ಪ್ರಯಾಣಿಕರ ವಾಹನಗಳಿಗೆ ಓಡಾಡಲು ತೊಂದರೆಯಾಗಿದೆ. ಇನ್ನು ಶನಿಮಹಾತ್ಮ ದೇವಾಲಯ ಬಳಿ ಇರುವ ಸುಹಾಸ್ ಮೋಟಾರ್ಸ್, ಬಜಾಜ್ ಮೋಟಾರ್ಸ್ ಇನ್ನಿತರೆ ಶೋರೂಮ್ಗಳಿಗೆ ನೀರು ನುಗ್ಗಿದ್ದು ಮಾಲೀಕರಿಗೆ ನಷ್ಟವನ್ನು ಉಂಟು ಮಾಡಿದೆ. ವ್ಯವಸ್ಥೆಯಿಂದ ಈ ಥರ ಇದಾಗಿದೆ ಅಂತ ಸರ್, ಅವ್ಯವಸ್ಥೆ ಅಂತ ಅನ್ನೋದಕ್ಕಿಂತ ಈಗ ಮೂರು ದಿನ ವಾರದಿಂದ ಹೇಳ್ತಾ ಇದ್ದಾರೆ. ಟಿವಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಎಲ್ಲೋ ಅಲ್ಲಿ ಕೋಲಾರಲ್ಲ ತುಮಕೂರು ಜಿಲ್ಲೆ ಮಳೆ ಜಾಸ್ತಿ ಆಗುತ್ತೆ ಅಂತ. ಮಳೆ ಜಾಸ್ತಿ ಆಗೋಕ್ಕೆ ನಮ್ಮ ಮೈಸೂರಲ್ಲಿ ಜಿಲ್ಲಾಡಳಿತ ಎಚ್ಚೆತ್ಕೋಬೇಕಾಗಿತ್ತು. ಎಚ್ಚೆತ್ಕೊಂಡು ಮುಂಜಾಗ್ರತವಾಗಿ ಯಾವ ಕಾಲುವೆಗಳು ತೆರೆಸ್ಕೋಬೇಕಾಗಿತ್ತು, ಏನು ನೀರು ಹೋಗೋದಕ್ಕೆ ಜಾಗ ಮಾಡ್ಕೋಬೇಕಾಗಿತ್ತು. ಈ ನಗರಸಭೆಯಲ್ಲಾಗಲಿ ನಮ್ಮ ಅಧ್ಯಕ್ಷರು ಪೌರಾಯುಕ್ತರು ಆಗಲಿ ಯಾವುದೋ ಒಂದು ತುರ್ತು ಸಭೆಯನ್ನು ಕರೀಲಿಲ್ಲ. ಅವ್ರೇನು ಮಾಡಿದ್ರು, ಬರೀ ಅನೌನ್ಸ್ಮೆಂಟ್ ಆಟೋ ಅನೌನ್ಸ್ಮೆಂಟ್ ಮಾತ್ರ ಸುಳಿತಾ ಇದ್ರು. ಜನಗಳು ನೀರು ಜಾಸ್ತಿ ಬರುತ್ತೆ, ಮಳೆ ಜಾಸ್ತಿ ಆಗುತ್ತೆ, ಜನರು ಎಚ್ಚರವಾಗಿರಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಹೊರತು ಅದನ್ನು ಮುಂಜಾಗ್ರತವಾಗಿ ಏನು ಕ್ರಮ ಕೈಗೊಂಡಿಲ್ಲ. ಯಾಕೆ ಕ್ರಮ ಕೈಗೊಳ್ಳೋದಕ್ಕಿಂತ ಮುಂಚೆ ಆಗಿ ಅವರು ನಮ್ಮನ್ನು ಒಂದು 35 ಜನ ಸದಸ್ಯರನ್ನ ಒಂದು ಗಮನಕ್ಕೆ ತಗೊಂಡು ಒಂದು ತುರ್ತು ಸಭೆ ಮಾಡಿ ಎಲ್ಲ ವಿಚಾರಿಸ್ಬೇಕಾಗಿತ್ತು. ಈಗ ನನ್ನ ವಾರ್ಡಲ್ಲಿರೋ ಸಮಸ್ಯೆ ಅಧ್ಯಕ್ಷರಿಗೆ ಹೆಂಗೆ ಗೊತ್ತಾಗುತ್ತೆ, ಅಧ್ಯಯನ ಮಾಡಲಿರುವ ಸಮಸ್ಯೆ ಎಲ್ಲಿ ನೀರು ಹೋಗ್ಬೇಕು ಏನು ಹೋಗ್ಬೇಕು ಅಂತ ಅಧ್ಯಕ್ಷರಿಗೆ ಎಲ್ಲಿ ಗೊತ್ತಾಗುತ್ತೆ. ನನ್ನನ್ನು ಕೇಳಿದ್ರೆ ನಮ್ಮನ್ನು ನನ್ನನ್ನು ಕೆಲಸ ಹಿಂಗಿದೆ ಹಿಂಗಿದೆ ಪರಿಹಾರ ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ ಅನ್ನೋದು ನಾನು ಹೇಳೋದು ಇಷ್ಟಪಡ್ತೀನಿ. ಈಗ ಎಲ್ಲೋ ಕಂದವಾರ ಕೆರೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ ಜಲಕಂಟಕ ಇರುವ ಕಾರಣ ಕಾಲುವೆಗಳಲ್ಲಿ ಹರಿಯಬೇಕಿದ್ದ ನೀರು ರಸ್ತೆಗಳ ಮೇಲೆ ಹರಿತಾ ಇದ್ದು ಆದುದರಿಂದ ಬಿಬಿ ರಸ್ತೆಯ ಶನಿಮಹಾತ್ಮ ದೇವಸ್ಥಾನದ ಬಳಿ ವಾಹನ ಸಂಚಾರ ನಿಷೇಧ ಮಾಡಿ ಬೆಂಗಳೂರಿಗೆ ಹೋಗುವ ಬದಲು ವಾಹನಗಳ ಮಾರ್ಗ ಬದಲಾವಣೆ ಮಾಡಿ ಬೈಪಾಸ್ ಮೂಲಕ ಸಂಚರಿಸಲು ಸಾರ್ವಜನಿಕರಿಗೆ ಸೂಚನೆ ನೀಡಲಾಗಿದೆ. ನಿನ್ನೆ ತುಂಬಾ ಹೆವಿ ಮಳೆ ಬಂದಿದೆ. ಆಲ್ಮೋಸ್ಟ್ ಏನು ನಮಗೆ ನವೆಂಬರ್ನಲ್ಲಿ ವಾಡಿಕೆ ಇದೆ ಅದರದ್ದು 10ರಷ್ಟು ಬಂದಿದೆ. ಸೊ ಇಲ್ಲಿ ನೋಡ್ಬೋದು ನಮ್ಮ ಬಿಬಿ ರೋಡ್ನಲ್ಲಿ ಏನು ಕಂದ್ವಾರದಿಂದ ಏನು ಗೋಪಾಲಕೃಷ್ಣ ಕೆರೆಗೆ ಹೋಗುತ್ತೆ. ಸೊ ಅದು ಓವರ್ಫ್ಲೋ ಆಗಿ ಇಲ್ಲಿ ಬಂದಿದೆ. ಬಟ್ ಸ್ವಲ್ಪಟ್ಟಿಗೆ ಬಹುಶಃ ನಾವು ಇವತ್ತು ಜಿಲ್ಲೆಯಾದ್ಯಂತ ಯಾವ ರೀತಿ ಮಳೆ ಆಗಿದೆ, ಏನೆಲ್ಲ ಅನಾಹುತ ಆಗಿದೆ ಈಗ ಜಿಲ್ಲೆಯಾದ್ಯಂತ? ನಿಮ್ಗೆ ಗೊತ್ತಿರೋಗೆ ಎಸ್ಪೆಷಲಿ ನಿನ್ನೆ ತುಂಬ ಮಳೆ ಆಗಿದೆ. ಸುಮಾರು ನಮ್ಮ ಏನು 157 ಪಂಚಾಯತಿನಲ್ಲಿ 80 ಪಂಚಾಯತಿನಲ್ಲಿ ಸುಮಾರು 56 MM ಆಗಿದೆ ಪ್ರತಿ ಪಂಚಾಯತಿನಲ್ಲೂ. ಸೊ ತುಂಬಾ ಹೆವಿ ನಿನ್ನೆ ಮಳೆ ಆಗಿದೆ. ಸುಮಾರು 360
ಒಟ್ಟಿನಲ್ಲಿ ಕಂದಾವರ ಕೆರೆಗೆ ಒಳಹರಿವು ಮತ್ತು ಹೊರಹರಿವು ಹೆಚ್ಚಾಗಿದ್ದು ಸೂಕ್ತವಾದ ಜಿಲ್ಲಾಡಳಿತ ಕ್ರಮ ತೆಗೆದುಕೊಂಡು ರಾಜಕಾಲುವೆಗಳು ತೆರವು ಮಾಡಿಸಿ ಮಳೆ ನೀರು ಸರಾಗವಾಗಿ ಹೋಗಲು ಅನುವು ಮಾಡಿಕೊಟ್ಟರೆ ಸೂಕ್ತ. ಕಂದವಾರ ಕೆರೆಗೆ ನೀರು ಯಥೇಚ್ಛವಾಗಿ ಬರ್ತಾ ಇದ್ದು ಕೆರೆ ಹೊಡೆದು ನೀರು ಮನೆಗೆ ನುಗ್ಗುವುದೇನೋ ಎಂಬ ಭೀತಿಯಲ್ಲಿ ಚಿಕ್ಕಬಳ್ಳಾಪುರ ಜನತೆ ಜೀವನ ಸಾಗಿಸುತ್ತಿರುವುದಂತೂ ಸತ್ಯ. ಎನ್ ಸತೀಶ್, ಅಮುಗು ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಳೆದ 15 ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ 80% ಕೆರೆಗಳು ತುಂಬಿ ಹರಿಯುತ್ತಿವೆ. ಅವಳಿ ಜಿಲ್ಲೆಗಳ ದೊಡ್ಡ ದೊಡ್ಡ ಕೆರೆಗಳ ಪಟ್ಟಿಯಲ್ಲಿರುವ ಜಿಲ್ಲಾ ಕೇಂದ್ರಕ್ಕೆ ಅಂಟಿಕೊಂಡಿರುವ ಅಮಾನಿ ಗೋಪಾಲಕೃಷ್ಣ ಕೆರೆ 40 ವರ್ಷಗಳ ನಂತರ ಕೋಡಿ ಹೋಗಿದ್ದು ಅದನ್ನು ನೋಡಲು ಜನಸಾಗರವೇ ಹರಿದು ಬರ್ತಾ ಇದೆ. ಹೌದು, ಜಿಲ್ಲೆಯ 6 ತಾಲೂಕುಗಳಲ್ಲಿರುವ ಸುಮಾರು 1800 ಕೆರೆಗಳ ಪೈಕಿ 80% ಕೆರೆ ಕುಂಟೆಗಳು ತುಂಬಿ ಹರಿಯುತ್ತಿವೆ. ಕಳೆದ 15 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಬರದ ನಾಡು ಮಲೆನಾಡಾಗಿ ರೂಪುಗೊಳ್ಳುತ್ತಿದೆ. ಒತ್ತುವರಿಯಾದ ರಾಜಕಾಲುವೆಗಳು, ನೀರಿನ ಮೂಲಗಳು ಮುಚ್ಚಿ ಹೋಗಿರುವುದರಿಂದ ರಸ್ತೆಗಳು, ಚರಂಡಿಗಳ ಮೇಲೆ ನೀರು ಉಕ್ಕಿ ಹರಿಯುತ್ತಿವೆ. ಈಗಾಗಲೇ ಬೆಟ್ಟದ ಸಾಲುಗಳಲ್ಲಿರುವ ಕೆರೆಗಳು ತುಂಬಿ ಈಗ ಬಯಲು ಪ್ರದೇಶದಲ್ಲಿರುವ ಕೆರೆಗಳು ತುಂಬಲಾರಂಭಿಸಿವೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ 3800 ಕೆರೆಗಳ ಪೈಕಿ ದೊಡ್ಡ ಕೆರೆಗಳ ಪಟ್ಟಿಯಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಹೊಂದಿಕೊಂಡಿರುವ ಅಮಾನಿ ಗೋಪಾಲಕೃಷ್ಣ ಕೆರೆ ಅಲಿಯಾಜ್ ಹೊಸಕೆರೆ ಸಹ ಇವತ್ತು ಕೋಡಿ ಹೋಗಿದೆ. ಸುಮಾರು 40 ವರ್ಷಗಳ ನಂತರ ಕೋಡಿ ಬಿದ್ದ ಕೆರೆಯನ್ನ ನೋಡಲು ಬೆಳ್ಳಂಬೆಳಗ್ಗೆ ಪಟ್ರೇನಹಳ್ಳಿ, ನಾಯನಹಳ್ಳಿ, ಅಜ್ಜವಾರ ಇನ್ನಿತರ ಸುತ್ತಮುತ್ತಲಿನ ಗ್ರಾಮಸ್ಥರು, ನಗರವಾಸಿಗಳು, ರೈತ ನಾಯಕರು, ರಾಜಕಾರಣಿಗಳ ದಂಡೆ ಹರಿದು ಬಂದು ಕೆರೆಯ ನೀರನ್ನ ರೈತರ ತಲೆಯ ಮೇಲೆ ಸಿಂಪಡಿಸಿಕೊಂಡು 40 ವರ್ಷಗಳ ನಂತರ ಈ ಕೆರೆಗೆ ನೀರು ತುಂಬಿದ್ದು ನೋಡಿ ಖುಷಿಪಟ್ಟರು. ಸಕಾರವಾಗಿ ಮೊದಲನೇದಾಗಿ ನಮ್ಮ ಕೆರೆಕಟ್ಟೆಗಳು ಕರೆಕ್ಟಾಗಿ ಕ್ರಮಬದ್ಧವಾಗಿ ಮಾಡೋದಕ್ಕೆ ಅವಕಾಶ. ಒಂದು, ಎರಡನೇದು ಬಡಬಗ್ಗರಿದ್ದಾರೆ, ಸಿಕ್ಕಾಪಟ್ಟಿ ಬಡಬಗ್ಗರಿದ್ದಾರೆ, ಅಲ್ಲ ನೀರೆಲ್ಲ ಹೋಗಿ ಹಾಳಾಗ್ತದೆ. ಇದು ಮೊದಲನೇದು. ಸಣ್ಣ ನೀರಾವರಿಗೂ ಸಹ ನಾವು ಆದ್ಯತೆ ಕೊಡ್ತೀವಿ. ಮೊದಲು ಅಲ್ಲ, ಮೊದಲು ಆದ್ಯತೆ ಮಾಡಬೇಕು ನಮ್ಮ ಸಣ್ಣ ನೀರಾವರಿಗೆ. ಇಂಪಾರ್ಟೆಂಟ್ ರಾಜಕಾಲುವೆಗಳು ತೆಗಿಬೇಕು ಮೇಡಮ್. ಅಂದ್ರೆ ಇಷ್ಟು ನಾವು ಹೇಳ್ತೀವಿ, ನಮ್ಗೆ ಇಷ್ಟು ಸಹಕಾರ ಮಾಡಿಕೊಡಿ. ನಾವು ಬಡವರಾಗಿದ್ದೀವಿ, ಎಲ್ಲ ಬಡವರಾಗ್ಬಿಡ್ತೀವಿ, ಇನ್ನ ಬಡವರಾಗ್ಬಿಡ್ತೀವಿ, ಈರು ಸ್ಥಿತಿ ಬಂದ್ಬಿಡ್ತೀವಿ. ಮೊದಲನೇ ಆದ್ಯತೆ ಇದಿರಬೇಕು. ಇನ್ನು ಹೊಸಕೆರೆ ಅಚ್ಚುಕಟ್ಟದಾರು ಪಟ್ರೇನಹಳ್ಳಿ ರೈತ ಗೋಪಾಲಕೃಷ್ಣ ಮಾತನಾಡಿ, ನನಗೆ ಬುದ್ಧಿ ಬಂದ ಮೇಲೆ ಈ ಕೆರೆ ತುಂಬಿ ಕೋಡಿ ಹೋಗಿದ್ದ ನಾನು ಇದೇ ಮೊದಲ ಬಾರಿಗೆ ನೋಡುತ್ತಿದ್ದೇನೆ. ಈ ಕೆರೆ ತುಂಬಿರೋದ್ರಿಂದ ಸುತ್ತಮುತ್ತಲೂ 20 ಗ್ರಾಮಗಳಿಗೆ ವ್ಯವಸಾಯಕ್ಕೆ ನೀರು ಹರಿಸಲು ಸಾಧ್ಯ. ಕೆರೆಯಲ್ಲಿ ನೀರಿದ್ದರೆ ನಮ್ಮ ಬೋರ್ವೆಲ್ಗಳು ತಾನಾಗಿಯೇ ರೀಚಾರ್ಜ್ ಆಗುತ್ತೆ. 650 ಹೆಕ್ಟೇರ್ ಪ್ರದೇಶ ಅಚ್ಚುಕಟ್ಟು ರೈತರ ಮೊಗದಲ್ಲಿ ಸಂತಸ ತಂದಿದೆ. ಆದರೆ ಈ ಕೆರೆಗೆ ನೀರು ಬರೋಲ್ಲ ಅಂತ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಕಟ್ಟಡಗಳು ನಿರ್ಮಾಣ ಮಾಡಿರೋದು ನಿಲ್ಲಿಸಬೇಕು. ಕೆರೆಯಲ್ಲಿ ಬೆಳೆದಿರೋ ಜಾಲಿ ಗಿಡಗಳನ್ನ ತೆಗೆಸಬೇಕು ಅಂತ ಒತ್ತಾಯಿಸಿದರು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಜಿಲ್ಲೆಗಳಲ್ಲೂ ಬರಪೀಡಿತ ಪ್ರದೇಶ ಅಂತ ನಮ್ಮ ಚಿಕ್ಕಬಳ್ಳಾಪುರದವರೆಲ್ಲ ನಮ್ಮನ್ನ ಕಡೆಗಣಿಸಿದ್ರು. ಆದ್ರೆ ಪ್ರಕೃತಿ ವಿಕೋಪದಿಂದ ಪ್ರಕೃತಿ ಇದರಿಂದ ಸಹಾಯದಿಂದ ಎಲ್ಲ ಕೆರೆಗಳನ್ನು ಕೋಡಿಗಳು ಹರಿತಾವೆ. ಅದರಲ್ಲಿ ಗೋಪಾಲಕೃಷ್ಣ ಅಮ್ಮನಿ ಕೆರೆ ಅನ್ನೋದು ತುಂಬಾ ದೊಡ್ಡ ಕೆರೆ. ಆ ಕೆರೆಗೆ ಇವತ್ತು ನೀರು ಬಂದಿದೆ ಅಂದ್ರೆ ಇದು ಒಂದು ಅರಬಿ ಸಮುದ್ರ, ಚಿಕ್ಕ ಅರಬಿ ಸಮುದ್ರ ತರ ಕಾಣಿಸ್ತಾ ಇರ್ತದೆ. ಆದ್ರಿಂದ ಇವಾಗ ನೀರುಗಳೆಲ್ಲ ಆಗಿದೆ. ಎಲ್ಲೆಲ್ಲಿ ಒತ್ತುವರಿಗಳಾಗಿವೋ ಅದನ್ನ ಜಿಲ್ಲಾಡಳಿತ ಭವನ ಮುನ್ನೆಚ್ಚರಿಕೆ ತಗೊಂಡು ಈಗ ಆದಷ್ಟು ಬೇಗ ಅದನ್ನ ರಾಜಕಾಲುವೆಗಳೆಲ್ಲ ತೆರವು ಮಾಡಬೇಕು. ಕೆರೆಯಿಂದ ಕೆರೆಗೆ ಒಂದಿಂದ ಒಂದು ಕಲೆಕ್ಷನ್ ಕೊಟ್ಟು ನೀರು ಕಲಗಳ ಮುಖಾಂತರ ಹೋಗಂಗೆ ಮಾಡಬೇಕು. ಇಲ್ಲಾಂದ್ರೆ ತೋಟಗಳಲ್ಲೆಲ್ಲ ನೀರು ತುಂಬಿಕೊಂಡು ರೈತರು ತುಂಬ ಅನ್ಯಾಯ ಪರಿಸ್ಥಿತಿಗೆ ಹೋಗ್ತಾರೆ. ಅದರಿಂದ ಜಿಲ್ಲಾಡಳಿತ ಭವನ ಅತಿ ಬೇಗ ಇದನ್ನ ಎದ್ಕೊಂಡು ಆಮೇಲೆ ಇಲ್ಲಿ ಜನ ಬರೋರು ಸಿಕ್ಕಾಪಟ್ಟೆ ಜನ ಬರ್ತಾರೆ ನೋಡಕ್ ಬರಕ್ಕೆ. ಇದಕ್ಕೆ ಪೊಲೀಸ್ನವರು ವ್ಯವಸ್ಥೆ ಮಾಡಿಕೊಂಡು ಮಕ್ಕಳು ಮರಿ ಯಾರು ಹೋಗದಂಗೆ ಇದ್ರ ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡ್ಬೇಕಂತ ಜಿಲ್ಲಾಧಿಕಾರಿಗಳಲ್ಲಿ ನನ್ನ ಮನವಿ. ಒಟ್ಟು ಟೋಟಲ್ 620 ಹೆಕ್ಟೇರ್ ಇರೋದು ಇದು ಪ್ರದೇಶ. 620 ಗೋಪಾಲಕೃಷ್ಣ ಅಮಾನಿ ಗೋಪಾಲಕೃಷ್ಣ ಕೆರೆ ಜಮೀನು, 620 ಹೆಕ್ಟೇರ್ ಇರೋದು. ಬೈಪಾಸ್ ಇಂದ ಆಚೆನೂ ಐತೆ ಜಮೀನು. ಅಪರೂಪಕ್ಕೆ ಕೆರೆ ತುಂಬಿರೋದ್ರಿಂದ ಆ ಖುಷಿಗೆ ಸುತ್ತಮುತ್ತಲ ಗ್ರಾಮಗಳು ಕೆರೆ ಜಾತ್ರೆ ಮಾಡಬೇಕು ಅಂತ ಆಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿರುವುದು ಕೇಳಿ ಬರುತ್ತಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುತ್ತಿದ್ದು, ಈಗಾಗಲೇ ನಾನು 2 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ. ಅದಂತೆಯೇ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿರುವೆ. ಮುಂದೆಯೂ ಸಹ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಮಾತಿನಂತೆ ನಿಷ್ಠೆಯಿಂದ ಕೆಲಸ ಕಾರ್ಯವನ್ನೇ ಮಾಡುವೆ ಎಂದರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಪ್ಪರದಕಲ್ಲು ಹತ್ತಿರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಅಪರ ಜಿಲ್ಲಾಧಿಕಾರಿ ವಿಜಯ್ ರವಿಕುಮಾರ್ ಅವರ ಹತ್ತಿರ ನಾಮಪತ್ರವನ್ನು ಮಾಜಿ ಎಂಎಲ್ಸಿಎಸ್ ರವಿರವರ ಜೊತೆಯಲ್ಲಿ ಲೋಕಸಭಾ ಕ್ಷೇತ್ರದ ಮಾಜಿ ಸಚಿವ ವೀರಪ್ಪ ಮೊಯ್ಲಿ ಮಾಜಿ ಶಾಸಕ ಎಚ್ ಬಾಲಕೃಷ್ಣರವರ ನೇತೃತ್ವದಲ್ಲಿ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಸತತವಾಗಿ ಮಳೆ ಬೀಳುತ್ತಿದ್ದರೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು, ಮುಖಂಡರುಗಳು, ಕಾರ್ಯಕರ್ತರುಗಳು ಬಂದು ನನಗೆ ಈ ರೀತಿಯಲ್ಲಿ ಸಹಕರಿಸಿರುವುದು ಸಂತಸ ತಂದಿದೆ. ಸತತ ಎರಡು ಬಾರಿ ನನ್ನನ್ನ ಗೆಲ್ಲಿಸಿದ್ದೀರಾ. ವರಿಷ್ಠರಾದ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ವೀರಪ್ಪ ಮೊಯ್ಲಿ ಹಾಗೂ ಸ್ಥಳೀಯ ಮುಖಂಡರುಗಳು, ಕಾರ್ಯಕರ್ತರ ಸಹಕಾರದಿಂದ ಈ ಬಾರಿಯೂ ನನ್ನ ಈ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲ್ಲಿಸುವರು ಎಂದು ನಂಬಿಕೆ ಇದೆ ಎಂದರು. ನಿರೀಕ್ಷೆಯಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುವೆ ಎಂದರು. ಬೆಂಗಳೂರು ಗ್ರಾಮಾಂತರ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದೇನೆ. ಈಗಾಗಲೇ ಎರಡು ಬಾರಿ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಈ ಬೆಂಗಳೂರು ಅವಿಭಜಿತ ಬೆಂಗಳೂರು ಜಿಲ್ಲೆಯಿಂದ ಆಯ್ಕೆಯಾಗಿ ನಿರೀಕ್ಷೆಯಂತೆ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತೇನೆ. ಮತ್ತೊಮ್ಮೆ ಆಯ್ಕೆ ಅವಕಾಶವನ್ನು ಬಯಸಿದಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು, ಕಾಂಗ್ರೆಸ್ ಪಕ್ಷದ ವರಿಷ್ಠರು ಸೋನಿಯಾ ಗಾಂಧಿಯವರ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರ ಆದಿಯಾಗಿ ಮತ್ತು ಸ್ಥಳೀಯ ಈ ಎಲ್ಲ ಮುಖಂಡರುಗಳು, ಮೊಯ್ಲಿ ವೀರಪ್ಪ, ಕೇಂದ್ರ ಸಚಿವರಾದಂಥ ವೀರಪ್ಪ ಮೊಯ್ಲಿ ಸಾಹೇಬರವರು, ಡಿ ಕೆ ಸುರೇಶ್ರವರು, ಶಾಸಕರುಗಳಾಗಿರ್ತಕ್ಕಂಥ ವೆಂಕಟರಮಣಯ್ಯನವರ ಆದಿಯಾಗಿ ಶರತ್ ಬಚ್ಚೇಗೌಡರು, ಬಾಲಕೃಷ್ಣರವರು, ಅಂಜನ್ಮೂರ್ತಿರವರು, ರಾಜೂರವರು, ಲಿಂಗಪ್ಪನವರ ಆದಿಯಾಗಿ ಅದೇ ರೀತಿಯಾಗಿ ಇನ್ನಿತರ ಎಲ್ಲ ಗೌರವ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಮಾಗಡಿ ಎಚ್ ಬಾಲಕೃಷ್ಣ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ಉಪಾಧ್ಯಕ್ಷ ದೇವರಹಳ್ಳಿ ವಿ ಶಾಂತಕುಮಾರ್, ಕೆಸಿ ಮಂಜುನಾಥ್, ಭಾರತಿ ಲಕ್ಷ್ಮಣಗೌಡ, ಸೋಮಣ್ಣ, ಕೆಪಿಸಿಸಿ ಮಹಿಳಾ ಸದಸ್ಯೆ ಅಕ್ಕಯ್ಯಮ್ಮ ಹಾಗೂ ನಾಲ್ಕು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಹಿರಿಯರು, ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಕಳೆದ ಒಂದು ವರ್ಷದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಲು ಆಗ್ರಹಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು, ಈಗ ಕೇಂದ್ರ ಸರ್ಕಾರ ಈ ಕಾಯ್ದೆಗಳನ್ನು ಹಿಂಪಡೆದಿದ್ದು ಇದು ರೈತ, ದಲಿತ, ಕನ್ನಡಪರ ಸಂಘಟನೆಗಳ ಒಕ್ಕೂಟಕ್ಕೆ ಹರ್ಷ ತಂದಿದೆ ಎಂದರು. ಈ ಸಮಯದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್ ರೆಡ್ಡಿ, ಒಂದು ವರ್ಷಕ್ಕೂ ಹೆಚ್ಚಿನ ಅವಿರತ ಹೋರಾಟದ ಬಳಿಕ ಕೇಂದ್ರ ಸರ್ಕಾರ ಕಣ್ತೆರೆದಿದೆ. ಈ ಕಾಯ್ದೆ ಜಾರಿಗೆ ತರುವಾಗಲೇ ಯೋಚಿಸಿದ್ದರೆ ರೈತರು ಬಿಸಿಲು, ಮಳೆ, ಗಾಳಿಯಲ್ಲಿ ಧರಣಿ ನಡೆಸುವ ಅವಶ್ಯಕತೆ ಇರಲಿಲ್ಲ. 600ಕ್ಕೂ ಹೆಚ್ಚು ರೈತರು ಹುತಾತ್ಮರಾಗುತ್ತಿರಲಿಲ್ಲ. ಇದೊಂದು ವಿಜಯ, ನಮಗೆ ಸಾಲದು. ದೇಶ ರಾಜ್ಯಗಳಲ್ಲಿನ ರೈತರ ನ್ಯಾಯಯುತ ಬೇಡಿಕೆಗಳು ಈಡೇರಬೇಕು. ಅಲ್ಲಿಯವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದರು. ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಕಳೆದ ಒಂದು ವರ್ಷದಿಂದ ದೆಹಲಿಯ ಸಿಂಗಾ ಬಾರ್ಡ್ರು, ಟಿಕ್ಕಿ ಬಾರ್ಡ್ರಲ್ಲಿ ಲಕ್ಷಾಂತರ ರೈತರು ತಮ್ಮ ವಾಹನಗಳನ್ನು ತೆಗೆದುಕೊಂಡು ಬಂದು ಅನಿರ್ದಿಷ್ಟಾವಧಿಯಾಗಿ ರಾತ್ರಿ ಹಗಲು ಎನ್ನದೆ, ಚಳಿಯೋ ಅನ್ನದೆ, ಬಿಸಿಲೆನ್ನದೆ ಅನಿರ್ದಿಷ್ಟಾವಧಿಯ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟದ ಪ್ರಮುಖ ಕಾರಣಗಳು ಈ ರೈತ ವಿರೋಧಿ ಅಪಾಯಕಾರಿ ಮಸೂದೆಗಳಿಗೆ ವಾಪಸ್ ಆಗ್ರಹಿಸಿ ಚಳುವಳಿಯನ್ನು ಮುಂದುವರಿಸಿದ್ದೀವಿ. ಅದೇ ರೀತಿಯಾಗಿ ದೇಶದಲ್ಲಿರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಭಾರತ ದೇಶದಾದ್ಯಂತ ದೊಡ್ಡ ಮಟ್ಟದ ಚಳುವಳಿಯನ್ನು 1.5 ವರ್ಷ ಕಾಲದಿಂದ ನಾವು ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಈ ಅಪಾಯಕಾರಿ ಕೃಷಿ ಮಸೂದೆಗಳು ವಾಪಸ್ ಆಗ್ರಹಿಸಿ ನಿನ್ನೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಕಾರ್ಯಾಲಯದಿಂದ 9 ಗಂಟೆಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ದಯವಿಟ್ಟು ರೈತರು ತಮ್ಮ ಕೃಷಿಗಳಿಗೆ. ನಂತರ ಸಿಪಿಐಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ರಾಮನಾಥ್ ರೆಡ್ಡಿ ಮಾತನಾಡಿ, ಈ ಕಾಯ್ದೆಗಳ ರದ್ದಿಗಾಗಿ ನಡೆದ ಹೋರಾಟ ಅವಿಸ್ಮರಣೀಯ. ಇಡೀ ಪ್ರಪಂಚದ ಗಮನ ಸೆಳೆದ ಈ ಹೋರಾಟದಲ್ಲಿ ಹುತಾತ್ಮರಾದ ರೈತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಸಿಗಬೇಕು. ಎಂತಹ ಸರ್ಕಾರವಾಗಲಿ, ಸರ್ವಾಧಿಕಾರಿಯಾಗಲಿ ಜನತೆಗೆ ತಲೆ ಬಾಗಲೇಬೇಕು. ಈ ಸಂದೇಶವನ್ನ ಈ ಹೋರಾಟ ನಿರೂಪಿಸಿದೆ. ರೈತರ ಹೋರಾಟವನ್ನ ಬೆಂಬಲಿಸಿ ನಾವು ತಾಲೂಕಿನಲ್ಲಿ ನಡೆಸಿ ಬಂದ ರಸ್ತೆ ತಡೆ, ಧರಣಿಗಳಲ್ಲಿ ನಮ್ಮ ತಾಲೂಕಿನ ರೈತ, ಕಾರ್ಮಿಕ, ದಲಿತ ಸಂಘಟನೆಗಳು ಸೇರಿದಂತೆ ನಾಗರಿಕರು ಸಹಕರಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳಿದರು. ಕಾರ್ಮಿಕರಲ್ಲಿ ಒಂದು ಸಂಭ್ರಮ ಆಚರಣೆ
ನಡೀತಾ ಇದೆ ಇಡೀ ದೇಶಾದ್ಯಂತ. ಕಾರಣ ಏನಂದ್ರೆ ಎಲ್ಲ ಗೊತ್ತಿದೆ, ನನ್ನ ಬೆಳಗ್ಗೆ ಮಾನ್ಯ ನರೇಂದ್ರ ಮೋದಿ ಅವರು ಏನು ಕೇಂದ್ರದಲ್ಲಿ ಜಾರಿ ಮಾಡಿದ್ರು, ರೈತ ವಿರೋಧಿ ಕೃಷಿ ಕಾಯ್ದೆಗಳು ಅಂತೇಳಿ ನಾವು ಒಂದು ವರ್ಷಗಳಿಂದ ಸಂಯುಕ್ತ ಕಿಸಾನ್ ಮೋರ್ಚಾ ಅಡಿಯಲ್ಲಿ ಏನು ಹೋರಾಟಗಳನ್ನು ಮಾಡ್ತಾ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ದೊಡ್ಡ ಮಟ್ಟದ ಚಳುವಳಿಯನ್ನು ಮಾಡ್ತಾ ಏನು ಸುಮಾರು 600-700 ರೈತರು ಹುತಾತ್ಮರಾದರು. ಅಂತ ಒಂದು ಚಾರಿತ್ರಾತ್ಮಕ ಹೋರಾಟವನ್ನು ಇಡೀ ಪ್ರಪಂಚದ ಗಮನ ಸೆಳೆದು ವಿವಿಧ ದೇಶಗಳ ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆಯಾಗುವಂಥ ನಿಟ್ಟಿನಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದ್ದು ಒಂದು ಐತಿಹಾಸಿಕವಾದಂಥ ದಾಖಲೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಹಿಟ್ಲರ್ ಆಗಿರಲಿ, ಯಾವುದೇ ಸರ್ಕಾರ ಆಗಿರಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ತಲೆ ಬಾಗಲೇಬೇಕು ಅಂತೇಳಿ ಒಂದು ಉದಾಹರಣೆಯಾಗಿ ಇಡೀ ಪ್ರಪಂಚದ ನೀವೆಲ್ಲರೂ ಕೂಡ ಭಾಗವಹಿಸಿದಿರಿ, ಎಲ್ಲರೂ ಕೂಡ ಯಶಸ್ವಿ ಮಾಡಿದಿರಿ. ಈ ಒಂದು ಹೋರಾಟಕ್ಕೆ ಯಶಸ್ವಿ ಮಾಡಿದ ಗುಡಿಬಂಡೆ ತಾಲೂಕಿನ ಎಲ್ಲ ರೈತರಿಗೂ, ಎಲ್ಲ ಅದರಲ್ಲಿ ಮುಖ್ಯವಾಗಿ ಗುಡಿಬಂಡೆ ಪಟ್ಟಣದ ನಾಗರಿಕರಿಗೆ, ಅಂಗಡಿ ಮಾಲೀಕರಿಗೆ, ಎಲ್ಲರಿಗೂ ಹಲವಾರು ಬಂಧುಗಳನ್ನು ಮಾಡಿದ್ವಿ, ರಸ್ತೆ ತಡೆಗಳನ್ನು ಮಾಡಿದ್ವಿ. ಎಲ್ಲ ರೀತಿಯ ಬಂಧುಗಳಿಗೆ, ರಸ್ತೆ ತಡೆಗಳಿಗೆ ಬೆಂಬಲ ಕೊಟ್ಟಂಥ ಗುಡಿಬಂಡೆ ತಾಲೂಕಿನ ಜನತೆಗೆ ನಾವಿವತ್ತು ಸಂಯುಕ್ತ ಹೋರಾಟದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ಸಮಯದಲ್ಲಿ ಸಿಪಿಐಎಂ ಪಕ್ಷದ ತಾಲೂಕು ಘಟಕದ ಆದಿನಾರಾಯಣ, ಶ್ರೀನಿವಾಸ್, ದೇವರಾಜ್, ಕರ್ನಾಟಕ ರಾಜ್ಯ ರೈತ ಸಂಘದ ನಾರಾಯಣಸ್ವಾಮಿ, ವರದರಾಜು, ಆದಿನಾರಾಯಣಪ್ಪ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಒಂದು ವರ್ಷದಿಂದ ಏನು ಹೋರಾಟಗಳು ಮಾಡ್ತಾ ಇದ್ವೋ, ಕೃಷಿ ಕಾಯ್ದೆ ಏನು ವಾಪಸ್ ತಗೊಂಡಿದ್ರೋ, ಅದೇ ರೀತಿ ಇವತ್ತು ಬೇರೆ ಬೇರೆ ಕಾಯ್ದೆಗಳು, ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಖಾಸಗೀಕರಣ ಆಗಿರ್ಬೋದು, ಇನ್ನೊಂಥರ ಕಾಯ್ದೆಗಳನ್ನು ವಾಪಸ್ ಪಡೆಯದಿದ್ದರೆ 26ಕ್ಕೆ ಏನು ಇದೆಯೋ ಅದು ಎಸ್ ಆರ್ ಬೊಮ್ಮಾಯಿ ಅವರ ಸರ್ಕಾರಕ್ಕೂ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಈ ಉಗ್ರವಾದ ಹೋರಾಟಗಳನ್ನು ಮಾಡ್ತೀವಿ, ಮತ್ತು ತಡೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಏನು ಚಳವಳಿಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿದ್ದೀವೋ ಅದನ್ನು ಇನ್ನೂ ಉಗ್ರವಾದ ಹೋರಾಟಗಳನ್ನ ಮುಂದುವರಿಸ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದ್ಸಲ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇನ್ನು ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಗಳನ್ನು ಸೆಡ್ಡು ಹೊಡೆಯುವಂತಹ ಮಟ್ಟಕ್ಕೆ ಫಲಿತಾಂಶ ಸಂಸ್ಕೃತಿ ಸಂಸ್ಕಾರವನ್ನು ರೂಢಿಸಿಕೊಳ್ಳಬೇಕು, ಹೀಗೆಂದು ಗ್ಲೋಬಲ್ ಟೆಕ್ನಾಲಜಿ ಕಂಪನಿಯ ಗಿರಿಜಾ ಮುಕುಂದರ್ ಅವರು ತಿಳಿಸಿದ್ದಾರೆ. ಇವರು ನಗರದ ಆಶ್ರಯ ಬಡಾವಣೆಯ ಬಳಿ ಇರುವ ಸರ್ಕಾರಿ ನೂತನ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಯಲ್ಲಿ ಬೆಳೆಯುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಉತ್ತಮ ಸಂಸ್ಕೃತ ಸಂಸ್ಕಾರ ವಿದ್ಯೆಯನ್ನ ಪಡೆದು ಉನ್ನತ ಮಟ್ಟದ ಉದ್ದೇಶಗಳನ್ನು ಪಡೆದುಕೊಳ್ಳಬೇಕು. ಈ ಶಾಲೆಯಲ್ಲಿ ಇಷ್ಟು ಮಕ್ಕಳು ನೋಡಿದಾಗ ಯಾವ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ. ನಾವು ಪುನಃ ಈ ರೀತಿಯಾದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಪಡೆಯಬೇಕು ಎಂಬ ಆಸೆ ಬರುತ್ತಿದೆ ಎಂದು ತಿಳಿಸಿದರು. ವೆಲ್ಕಮ್, ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಇಷ್ಟು ಸ್ಟೂಡೆಂಟ್ಸ್ ಬಂದು ಇಷ್ಟು ಒಳ್ಳೆ ವೆಲ್ಕಮ್ ನಮ್ಗೆ ಕೊಡ್ತಾ ಇರೋದು. ಅಂಡ್ ಥ್ಯಾಂಕ್ಸ್ ಟು ಮಂಜುನಾಥ್ ಸರ್. ಸರ್, ನಿಮ್ಮಿಂದ ಈ ಸ್ಕೂಲ್ ನೋಡಿದ್ರೇ ಗೊತ್ತಾಗತ್ತೆ ಮಕ್ಕಳು ದೇ ವಿಲ್ ಬಿಕಮ್ ವೆರಿ ಗುಡ್ ಸಿಟಿಸನ್ಸ್. ಆ್ಯಂಡ್ ಎಲ್ಲ ನಿಮ್ಮ ಕೈಯಲ್ಲಿದೆ. ಅವತ್ತು ಸರ್ ಕೇಳ್ದಂಗೆ ಇವತ್ತು ನಾನು ಕೇಳ್ತೀನಿ, ಎಷ್ಟು ಜನ 600-600 ತೊಗೋಬೇಕು ಅಂತಿದ್ದೀರಾ? ಎಷ್ಟು ಜನ ತಗೊಳ್ಬೇಕು ಅಂತಿದ್ದೀರಾ? ಏನ್ ಬರೀ ಸ್ವಲ್ಪ ಕೈ ನೋಡ್ತಾ ಇದ್ದೀನಿ, ಎಲ್ಲಿ ಫುಲ್ ಯಾರು ಕೈ ತೆಗಿತಾ ಇಲ್ಲ. ಆಲ್ ದ ಬೆಸ್ಟ್ ಎಲ್ಲಾರ್ಗು, ಚೆನ್ನಾಗಿ ಓದಿ ಮುಂದಕ್ಕೆ ಬನ್ನಿ. ಅವ್ರು ಹೇಳ್ದಂಗೆ ಹೇಗಿರೋ ಫೆಸಿಲಿಟೀಸ್ ಸರ್, ಕೋರ್ಸ್ ಮಾಡಿಬೇಡಿ ಸರ್. ನಮ್ಗಿದ್ದ ನಿಮ್ಗಿರೋ ಫೆಸಿಲಿಟೀಸು ನಮ್ಗಿರ್ಲಿಲ್ಲ ಆ ಕಾಲದಲ್ಲಿ. ನಿಮ್ಗೆಲ್ಲ ನಿಮ್ ಕೈಯಲ್ಲಿ ಬರ್ತಾ ಇದೆ, ಶಾಲೆಗೆ ಬರ್ತಾ ಇದೆ. ಅದನ್ನ ಚೆನ್ನಾಗಿ ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಸಿಟಿಸನ್ಸ್ ಆಗಿ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಫೋಕಸ್ ಮಾಡಿ, ನಿಮ್ಮ ಗೋಲ್ ಏನಿದೆಯೋ ಅದ್ರ ಮೇಲೆ ಫೋಕಸ್ ಮಾಡಿ. ನೀವೇನಾಗಬೇಕು ಅಂತಿದ್ದೀರೋ ಅದೇ ಇದರಲ್ಲಿ ಫೋಕಸ್ ಮಾಡಿ ಹೋದರೆ ಖಂಡಿತ ಚೆನ್ನಾಗಿ ಒಳ್ಳೆ ಸಿಟಿಸನ್ಸ್ ಆಗಿ ಬನ್ನಿ. ಆ್ಯಂಡ್ ಎಲ್ಲರಿಗೂ ಹೆಲ್ಪ್ ಮಾಡಿ, ವಾಪಸ್ ನಿಮ್ಗೆ ಬಂದು ನಿಮ್ಮ ಶಾಲೆಗೆ ನೀವೇ ಸಪೋರ್ಟ್ ಮಾಡಿ, ನೀವೇ ಬಂದು ಹೆಲ್ಪ್ ಮಾಡಬೇಕು. ಗೊತ್ತಾಯ್ತಾ? ಮಾಡ್ತೀರಾ? ಎಷ್ಟು ಜನ ಮಾಡ್ತೀರಾ? ವೆರಿ ಗುಡ್, ಥ್ಯಾಂಕ್ ಯು. ಅಷ್ಟೇ ಅಂತ ಹೇಳೋದು, ಥ್ಯಾಂಕ್ ಯು. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಂಪನಿಯ ಎಚ್ಆರ್ ಮುಖ್ಯಸ್ಥರಾದ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಓದಲು ನನಗೆ ಅವಕಾಶ ಕೊಟ್ಟರೆ ಮತ್ತೊಮ್ಮೆ ವಿದ್ಯಾಭ್ಯಾಸ ಮಾಡುತ್ತೇನೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೂ ಸಹ ಮಕ್ಕಳು ಉನ್ನತ ವಿದ್ಯಾಭ್ಯಾಸವನ್ನ ಪಡೆಯುತ್ತಿರುವುದು ಸಂತೋಷಕರ ವಿಷಯವಾಗಿದೆ ಎಂದರು. ತುಂಬ ಚೆನ್ನಾಗಿದೆ ಇಂತಹ ವಾತಾವರಣದಲ್ಲಿ. ನಿಮ್ಮ ಪುಣ್ಯ ಇದು, ಇಂಥ ಕಡೆ ನೀವು ಸೇರ್ಕೊಂಡಿರೋದು. ಅತಿ ಇಂಥ ಒಂದು ಬಳಗ ನೋಡಿದ್ರೆ ನಮ್ಮ ಮತ್ತೆ ಯಾಕೆ ಹುಟ್ಟಿ ಮತ್ತೆ ಇಂಥ ಸ್ಕೂಲಿಗೆ ಬರಬೇಕು ಅನ್ಸ್ತಾ ಇದೆ. ಸೀರಿಯಸ್ಲಿ
ನಿಜವಾಗ್ಲೂ ತುಂಬಾ ಧನ್ಯವಾದಗಳು ಈ ತರ ಒಂದು ಸ್ವಾಗತ ನಮಗೆ ಕೊಟ್ಟಿರೋದಕ್ಕೆ. ಐ ಥಿಂಕ್ ನಿಮ್ಮ ಮಂಜುನಾಥ್ ಸರ್ ಇಂದ ಎಲ್ಲರಿಗೂ ಹೇಳಬೇಕು ನಾನು, ಒಂಥರ ನಮಗೆ ಏನು ಹೇಳಕ್ಕೆ ಬರ್ತಾ ಇಲ್ಲ, ಖಂಡಿತ ಪೂರ್ತಿ ಮರ್ತೋಗ್ಬಿಟ್ಟಿದ್ದೀನಿ ನಾನು ಏನು ಹೇಳಬೇಕಂತ. ಬಟ್ ಒಂದೇ ಒಂದು ನನ್ನ ರಿಕ್ವೆಸ್ಟ್ ಏನಂದ್ರೆ, ಇವಾಗ ನಿಮ್ಮ ಟೀಚರ್ ಒಬ್ರು ಹೇಳ್ತಿದ್ರು ನಾವು ಪ್ರೈವೇಟ್ ಶಾಲೆಗೆ ಸೆಡ್ ಹೊಡೆದು ನಿಂತ್ಕೋಬಹುದು ಅಂತ, ಅದು ನಿಮ್ಮಲ್ಲಿ ತಾಕತ್ತಿದೆ. ಇದನ್ನೇ ನಾನು ಎಲ್ಲ ಸ್ಕೂಲ್ಗಳಲ್ಲಿ ಹೇಳ್ತಿದ್ದೀನಿ ಸರ್, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಏನಿದೆ ಅಂದರೆ ನಮ್ಮಲ್ಲಿ ಒಂಥರ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ವಿ. ಇದು ಆಡಂಬರ ಇಲ್ಲ, ಏನೂ ಇಲ್ಲ, ಕಷ್ಟ ಮತ್ತು ವ್ಯಾಲ್ಯೂಸ್ ಸಂಸ್ಕೃತಿಗಳಿದೆ ಅಲ್ವಾ, ನಮ್ಮದು ಕೋರ್ ವ್ಯಾಲ್ಯೂಸು, ಅದನ್ನು ಇಂಥ ಶಾಲೆಗಳಿಂದ ಬರ್ತಾ ಇರೋದ್ರಿಂದ ನಿಮ್ಮಲ್ಲೇ ಒಬ್ಬರು ಡಿ ಸಿ ಆಗ್ಬೋದು ಅಥವಾ ಕಮಿಷನರ್ಗಳಾಗ್ಬೋದು, ದಯವಿಟ್ಟು ಇಂಥ ಒಂದು ಅಪರ್ಚುನಿಟಿನ ಕೊಟ್ಟಿರೋ. ಇನ್ನು ಈ ಸಂದರ್ಭದಲ್ಲಿ ಬಿಇಒ ವೆಂಕಟೇಶ್, ಶಾಲೆಯ ಮುಖ್ಯ ಶಿಕ್ಷಕರಾದ ಜಿ ಎಂ ಮಂಜುನಾಥ್, ಎಸ್ಡಿಎಂಎಸ್ಸಿ ಅಧ್ಯಕ್ಷರಾದ ಅಬ್ಬುಗುಂಡು ಬಾಬುರೆಡ್ಡಿ ಸೇರಿದಂತೆ ಶಾಲೆಯ ಶಿಕ್ಷಕ ವರ್ಗದವರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸತತ ಮಳೆಯಿಂದ ಜನರ ಜೀವನ ಅವ್ಯವಸ್ಥೆಗೊಂಡಿದ್ದು ಕೆರೆ ಕುಂಟೆಗಳು ನಾಲೆಗಳು ತುಂಬಿ ಕೋಡಿ ಹರಿದಿದ್ದು, ಇದರ ನಡುವೆ ಒಂದು ಕುಟುಂಬ ಒಪ್ಪತ್ತಿನ ಊಟಕ್ಕೂ ಕಂಟಕ ತಂದಿರುವಂತಹ ಕರುಣಾಜನಕ ಕಥೆಯೊಂದು ಬೆಳಕಿಗೆ ಬಂದಿದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನಿರಂತರ ಮಳೆಯಾಗುತ್ತಿದ್ದು ಜನ ಸಾಮಾನ್ಯರ ಬದುಕಿಗೆ ಮಳೆ ಕೊಳ್ಳಿಯಿಡುತ್ತಿದೆ. ನಿರಂತರ ಮಳೆಯಿಂದಾಗಿ ಈಗಾಗಲೇ ಅಪಾರ ಬೆಳೆ ಹಾನಿಯಾಗಿದ್ದು ಜನ ಮನೆಯಿಂದ ಹೊರಗೆ ಕಾಲಿಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೆಡೆ ಮನೆಗಳಿಗೆ ನೀರು ನುಗ್ಗಿ ತಗ್ಗು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದೆ. ಇಂತಹ ಸಂದರ್ಭದಲ್ಲಿ ಕುಗ್ರಾಮದ ಕುಟುಂಬವೊಂದು ಒಂದೊತ್ತಿನ ಊಟಕ್ಕೂ ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದ ತಾಯಿ ಮಗ ಈಗ ಏನೂ ಇಲ್ಲದೆ ಬದುಕುವಂತಾಗಿದೆ. ಗಂಡ ಇಲ್ಲದ ಮನೆಯಲ್ಲಿ ತಾಯಿ ಮತ್ತು ಮಗ ಇಬ್ಬರೇ ಇದ್ದು ಜೀವನ ನಡೆಸುತ್ತಿದ್ದಾರೆ. ಮಗ ಪಿಯುಸಿ ಓದುತ್ತಿದ್ದು ತಾಯಿ ಕೂಲಿ ಮಾಡಿ ಮಗನನ್ನ ಓದಿಸುತ್ತಿದ್ದಾಳೆ. ಆದ್ರೆ ಆ ಮಹಾಮಳೆಯಿಂದ ಮನೆಗೆ ನೀರು ನುಗ್ಗಿ ಕಳೆದ 3 ದಿನಗಳಿಂದ ಅನ್ನ ನೀರು ಇಲ್ಲದೆ ಪರದಾಡುತ್ತಿರುವ ಕರುಣಾಜನಕ ಕಥೆಯೊಂದು ಬೆಳಕಿಗೆ ಬಂದಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗ್ರಾಮದ ನಿವಾಸಿ ವರಲಕ್ಷ್ಮಮ್ಮ ಅವರ ಮನೆಯ ತುಂಬಾ ನೀರು ತುಂಬಿಕೊಂಡು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಕಳೆದ 3 ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಪರದಾಡುವಂತಹ ಪರಿಸ್ಥಿತಿ ಬಂದಿದ್ದು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ತಿನ್ನಲಾಗುತ್ತಿಲ್ಲ. ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲವೂ ನೀರು ಪಾಲಾಗಿದ್ದು ವರಲಕ್ಷ್ಮಮ್ಮ ಹಾಗೂ ಅವರ ಮಗ ತಲೆಯ ಮೇಲೆ ಕೈಯಿಟ್ಟು ಕೂರುವಂತಾಗಿದೆ. ಸ್ಥಳೀಯವಾಗಿ ಇವರಿಗೊಂದು ಆಶ್ರಯ ಕಲ್ಪಿಸಿಕೊಡಬೇಕಿದ್ದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ಇತ್ತ ಸುಳಿಯದಿರುವುದು ದುರಾದೃಷ್ಟಕರ ಸಂಗತಿ. ಅವಲಗುರುಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಲಿಂಗಶೆಟ್ಟಿಪುರ ಗ್ರಾಮದಲ್ಲಿ ನೀರು ತುಂಬಿಕೊಂಡಿದ್ದು ತ್ವರಿತ ಗತಿಯಲ್ಲಿ ಸ್ಪಂದಿಸಬೇಕಿರುವ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯ ವಹಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಪಂಚಾಯತಿಯಲ್ಲಿ ಕೊಟ್ಟು 25ನೇ ತಾರೀಕು ಕೊಟ್ಟಿದ್ದೀನಿ ನಾನು. ಅವ್ರು ಬಂದು ಅಲ್ಲಿ ತಿಳಿಸ್ಬಿಟ್ಟು ಬಂದಿದ್ದೀನಿ, ಕೊಟ್ಟುಬಿಟ್ಟು ಬಂದಿದ್ದೀನಿ. ಅದು ಜೆರಾಕ್ಸ್ ತಗೊಂಡು ಮನೇಲಿ ಇಟ್ಕೊಂಡಿದ್ದೀನಿ. ಒಂದ್ ತಿಂಗಳಿಂದ ಸರ್ ಅವಾಗ ನಾನು ಹೋದ ತಿಂಗಳಲ್ಲಿ ಕೊಟ್ಟನಲ್ಲ, ಕೊಟ್ಟಿದ್ದಕ್ಕೆ ಅವ್ರು ಬಂದು ಎಲ್ಲ ನೋಡ್ಬೇಕಾನೆ, ಬಂದರು ಹೋದ್ರು ನೋಡಿಕೊಂಡು ಅಷ್ಟೇ. ಆಯ್ತಮ್ಮ ನೀರು ಮನೆ ಉಣ್ಗೋಗುತ್ತೆ ಅಂತ ಹೇಳಿದ್ವಿ, ಅವ್ರೇನು ಅನ್ಬೇಕು ಆಯ್ತು ಅಂತಂದ್ರು. ಒಪ್ಕೊಂಡು ಹೋದ್ರು, ಒಪ್ಕೊಂಡೋದ್ಮೇಲೆ ತಿರ್ಗಾ ನೀರೆಲ್ಲ ಇವರಾಗುತ್ತೆ ಬಿಡಮ್ಮ ಅಂತ ಕೇಳ್ತಾರೆ. ಆ ಥರ ಕೇಳಿದ್ರೆ ಯಾರಿಗೆ ಸರ್ ನಾನು ಹೇಳೋದು? ನಂಬರ್ನ ಕರ್ಕೊಂಬಂದು ತೋರಿಸಿದ್ದೀನಿ, ನಂಬರ್ ಕರ್ಕೊಂಬಂದು ತೋರಿಸಿದ್ಕೇನಂದ್ರು ಎಲ್ಲ ನನ್ನ ಕೈಲಿ ಆಗಲ್ಲ ಓಡಿಸೋಕ್ಕೆ ಅಂತ ಅವರಂದರು. ನನ್ನ ಕೈಲಿ ದುಡ್ಡಿಲ್ಲ, ಪಂಚಾಯತಿಲಿ ದುಡ್ಡಿಲ್ಲ ಅಂದರು ನಂಬರು. ಅವಾಗ ನಾನು ಇದ್ಕೊಂಡು ಕೇಳಿದ್ದೀನಿ ಹಂಗೂ ಈ ಥರ ನೀನು ಕೇಳಿಬಿಟ್ರೆ ಹೆಂಗಪ್ಪ ಹೋಗ್ಲಿ, ಊರ ವ್ಯವಸ್ಥೆ ನೋಡಲ್ವ ನೀನಂತೂ ಕೇಳಿದ್ದೀನಿ ನಾನು. ಇನ್ನೇನು ಸರ್ ಅವ್ನು ಕೇಳ್ತೀಯ? ಅಲ್ಲ ಇನ್ನೇನು ಕೇಳ್ತೀರ ಅವ್ರನ್ನ? ನಂಬರ್ ಆಗಿರೋದು ಎರಡು ಸರಿ ಅವರು ಮಾಡಿಕೊಡ್ಬೇಕು. ಬೇರೆ ಯಾರು ಸರ್ ಮಾಡಿಕೊಡ್ತಾರೆ? ಯಾರು ಮಾಡ್ಕೊಡ್ತಾರೆ ಬೇರೆಯವರು? ಬೇರೆಯವ್ರಿಗೆ ಏನು ಗಾಚಾರನ ಹೋಗ್ಲಿ. ಈಗ ಮನೆಯಲ್ಲಿರೋದೆಲ್ಲ ಎಷ್ಟೊಂದು ವೇಸ್ಟ್ ಆಗಿದೆ, ಏನೇನಾಗಿದೆ ಸರ್? ಏನೂ ಮುಟ್ಟಿಲ್ಲ, ರೇಷನ್ ಕಿಶನ್ ಎಲ್ಲ ಹಂಗೈತೆ, ಏನೂ ಮುಟ್ಟಿಲ್ಲ, ಎಲ್ಲ ಇವಾಗ ಎಲ್ಲ ಗಲೀಜೆ. ಅದು ಏನು ಮಾಡಲಿ ನಾನು? ಎತ್ತಕ್ಕಾಗಲಿಲ್ಲ, ಈ ನಡುವೆಲ್ಲ ನಾನು ಹೇಳ್ದಂಗೆ ಅವ್ರು ಹೊಡೆಸಿದ್ರೆ ನೀರನ್ನ ಇಷ್ಟು ಕಷ್ಟ ನನಗೇನು ಬರೋದು? ಬರ್ತಾ ಇರಲಿಲ್ವಲ್ಲ, ಎಷ್ಟು ನೋವಾಗುತ್ತೆ ಸರ್ ಹೋಗಲಿ ನನಗೆ? ಯಾರನ್ನ ಕೇಳಿ ಇವಾಗ ನಾನು? ಪಂಚಾಯತಿಲೇ ಕೇಳಬೇಕು, ಇಲ್ಲ ನಮ್ಮ ಆಫೀಸಲ್ಲೂ ಇಲ್ಲ, ಅವರು ಪಂಚಾಯತಿಲಿ ಕೇಳಮ್ಮ ಅಂತಾರೆ ಅವರು. ಪಿಡಿಒ ಏನಾದರೂ ಬಂದಿದ್ರಾ? ಇಲ್ಲ ಸರ್, ಪಿಡಿಒ ಬಂದಿದ್ರು ಒಂದ್ಸರಿ, ಬಂದು ನೋಡ್ಕೊಂಡಾದ್ರೆ ಅಷ್ಟೇ, ತಿರುಗಿ ಬರಲಿಲ್ಲ, ಒಂದೇ ಸರಿನೇ ತಿರುಗಿ ಬರಲಿಲ್ಲ ಅವರು. ಊಟಕ್ಕೆಲ್ಲ ಏನು ಮಾಡ್ಕೊಂಡಿದ್ದೀರಾ?
ಊಟಕ್ಕೆ ರಾತ್ರಿ ಮಾಡಿದೆ ಅಷ್ಟೊತ್ತು ತಿನ್ನಲೇ ಇಲ್ಲ, ರಾತ್ರಿಯಿಂದ ಗ್ಯಾಸ್ ಮೇಲೆಲ್ಲ ಐತೆ. ಈಗಾಗಲೇ ವರಲಕ್ಷ್ಮಮ್ಮ ಅವರು ಪಿಡಿಒ ವೆಂಕಟೇಶ್ ಅವರಿಗೆ ಮನವಿ ಸಲ್ಲಿಸಿದ್ದು, ಕೂಡಲೇ ಪಂಚಾಯಿತಿ ಅಭಿವೃದ್ಧಿ ವೆಂಕಟೇಶ್ ಕಾರ್ಯ ಪ್ರವೃತ್ತರಾಗಬೇಕು. ಈ ಬಗ್ಗೆ ಗ್ರಾಮದ ನಿವಾಸಿಗಳು ಮಾತನಾಡಿದ್ದು, ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ವರಲಕ್ಷ್ಮಮ್ಮ ಹಾಗೂ ಅವರ ಮಗನಿಗೆ ತಾತ್ಕಾಲಿಕವಾಗಿ ಆಶ್ರಯ ಕಲ್ಪಿಸಿಕೊಡಬೇಕು. ಆಹಾರವಿಲ್ಲದೆ ಪರದಾಡುತ್ತಿರುವ ಅವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಆಹಾರದ ವ್ಯವಸ್ಥೆ ಮಾಡಬೇಕಿದೆ ಎಂದು ಒತ್ತಾಯಿಸಿದ್ದಾರೆ. ಒಟ್ಟಾರೆ ಜಿಲ್ಲಾಡಳಿತ ಹಾಗೂ ತಾಲೂಕು ಪಂಚಾಯಿತಿ ಇಂಥವರ ಮನೆಗಳನ್ನ ಗುರುತಿಸಿ ಜರೂರಾಗಿ ಅವರನ್ನ ಗಂಜಿ ಕೇಂದ್ರಗಳಿಗೆ ರವಾನಿಸಬೇಕು. ಆದರೆ ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಗುರುತಿಸದೆ ಸುಮ್ಮನೆ ಕೂರುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ನಿರಾಶ್ರಿತರನ್ನ ಸ್ಥಳಾಂತರ ಮಾಡಿಸುವಲ್ಲಿ ಪಾತ್ರರಾಗುತ್ತಾರಾ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ತಾಲೂಕಿನಾದ್ಯಂತ ಕಳೆದ 10 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಚಿಂತಾಮಣಿಯ ಬಹುತೇಕ ಕೆರೆಗಳು ಕೋಡಿ ಹರಿದು ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಎಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾಗರಾಜಪ್ಪಗೆ ಸೇರಿದ ಮನೆಯು ಕೆಲ ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ತಾವು ವಾಸ ಮಾಡುತ್ತಿದ್ದ ಮನೆಯ ಗೋಡೆ ಕಳೆದ ರಾತ್ರಿ ಸುಮಾರು 3 ಗಂಟೆಯ ಸಮಯದಲ್ಲಿ ಏಕಾಏಕಿ ನೆಲಕ್ಕುರುಳಿದೆ. ತಕ್ಷಣವೇ ನಿದ್ದೆಯಿಂದ ಎಚ್ಚರಗೊಂಡ ಸುನಂದಮ್ಮ ಹಾಗೂ ಮಗ ಬೈರೇಗೌಡ ಅವರು ತಮ್ಮ ಸಮಯ ಪ್ರಜ್ಞೆಯಿಂದ ಮನೆಯಿಂದ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮಾಧ್ಯಮಗಾರರೊಂದಿಗೆ ಪ್ರತಿಕ್ರಿಯಿಸಿದ ಬೈರೇಗೌಡರು, ಕೆಲ ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಹಾಮಳೆಯಿಂದಾಗಿ ವಾಸ ಮಾಡಲು ಇದ್ದಂತಹ ಮನೆಯನ್ನ ಕಳೆದುಕೊಂಡು ಈಗ ನಮಗೆ ದಿಕ್ಕು ತೋಚದಂತಾಗಿದೆ. ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣವೇ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಮನೆ ಕಟ್ಟಿಕೊಳ್ಳಲು ಸರ್ಕಾರ ಸವಲತ್ತುಗಳನ್ನು ನೀಡಬೇಕೆಂದು ಅಂಗಲಾಚಿದರು. ಮನೆಗಳು ಕೆಲವು ಸಂಪೂರ್ಣ ಹಾನಿಯಾಗಿದೆ, ಕೆಲವು ಭಾಗಶಃ ಹಾನಿಯಾಗಿದೆ. ಇದರ ವರದಿ ಎಲ್ಲ ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಕಳಿಸ್ಕೊಟ್ಟಿದ್ದೀವಿ. ಯಾವುದು ಸಂಪೂರ್ಣ ಹಾನಿಯಾಗಿರುವಂಥದ್ದಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀವಿ, ಪುನರ್ವಸತಿ ಕಲ್ಪಿಸ್ತೀವಿ. ಭಾಗಶಃ ಹಾನಿಯಾಗಿರ್ತಕ್ಕಂಥದ್ದಕ್ಕೆ 5,000 ರಿಂದ 1 ಲಕ್ಷ ರೂಪಾಯಿ ಅದನ್ನು ಅಂದಾಜು ವೆಚ್ಚವನ್ನು ಎಷ್ಟೆಲ್ಲ ಹಾನಿಯಾಗಿದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಹಣ ಕೊಡ್ತಾರೆ. ಇನ್ನು ಬೆಳೆಗಳದ್ದು ಕೂಡ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಎಲ್ಲ ಕೂಡ ಅದನ್ನು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆ ವರದಿಯನ್ನು ಕೂಡ ನಮಗೆ ಸದ್ಯದಲ್ಲೇ ಕಲ್ಪಿಸ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಭಾಳಷ್ಟು ಕೆರೆಗಳು ಇವತ್ತು ನೀರು ತುಂಬಿ 19 ಸಣ್ಣ ನೀರಾವರಿ ಇಲಾಖೆ ಎಲ್ಲ ತಾಲೂಕುಗಳಲ್ಲಿ ಅದನ್ನು ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಅವ್ರಿಗೆ ಬೇಕಾದಂಥ ಎಲ್ಲ ಉಪಚಾರ ಆರೈಕೆ ಎರಡನ್ನು ಕೂಡ ನಮ್ಮ ಸ್ಲಮ್ಮಿಲ್ ಅವ್ರ ಮನೆ ಸ್ಲಮ್ ಏರಿಯಾ ಅವ್ರಿಗೆ ಅವ್ರ ದಾಖಲೆಗಳು ಇರಲ್ಲ, ಅವ್ರ ಮನೆ ಯಾವ ರೀತಿ ನಮ್ಮ ಮನೆಗಳು ಕೊಡ್ತಾ ಇದ್ದೀವಿ. ಈಗ ಹೊಸದಾಗಿ ಅದರದ್ದೆಲ್ಲ ಕೂಡ ಪಟ್ಟಿ ಮಾಡೋಕ್ಕೆ ಹೇಳಿದ್ದೀವಿ. ಆ ಪಟ್ಟಿಯನ್ನು ತೆಗೆದುಕೊಂಡು ಸ್ಲಮ್ಮಿಂದ ನಾವು ಮನೆಗಳನ್ನು ಪುನರ್ವಸತಿಯನ್ನು ಅವ್ರು ಮಾಡ್ತೀವಿ. ಸರ್, ಈ ಭಾಗದಲ್ಲಿ ಅವರೇ ಬರ್ರಿ ಬೇಗ ಸರ್. ಈ ಭಾಗದಲ್ಲಿ ಮಳೆಯಾಗಿ ಅತ್ಯಕ ನೀರು ಗಡಿ ಭಾಗದಿಂದ ಆಂಧ್ರಕ್ಕೆ ಹೋಗ್ತಾ ಇದೆ. ಈ ಭಾಗದಲ್ಲಿ ಒಂದು ಚೆಕ್ ಡ್ಯಾಮ್ ನೋಡಿ, ಯಾವುದೇ ಗಡಿ ಭಾಗಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಅದೇನು ಭಾಗಶಃ ಇವತ್ತು ಏನೆಲ್ಲ ತುಂಬಿದೆಯಲ್ಲ, ಕೆಲವು ಕಡೆ ಆಂಧ್ರ ಕಡೆಗೆ ಹೋಗಿರುವಂಥದ್ದು ಈಗಾಗಲೇ ನನಗೆ ಹೇಳಿದ್ದಾರೆ. ಅದನ್ನು ನಮ್ಮ ಅಧಿಕಾರಿಗಳಿಗೆ ಹೇಳಿ ಅದನ್ನು ಎಷ್ಟು ಪ್ರಮಾಣದ ನೀರು ಹೋಗ್ತಾ ಇದೆ, ಅದು ನೀರು ಹೋಗದಿರ ಇರಲಿಕ್ಕೆ ಏನು ಕ್ರಮಗಳನ್ನು ತಗೋಬೇಕು, ಯಾವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದಕ್ಕೆ ದೀರ್ಘಕಾಲಕ್ಕೆ ನಾನು ಹೇಳುವಂಥದ್ದು, ಅದಕ್ಕೆ DPR ಮಾಡಿ ನಾನು ಕೊಡಿ ಅಂತ ಹೇಳಿದ್ದೀನಿ. ಆ ರೀತಿಯಲ್ಲಿ ಕೊಟ್ಟಮೇಲೆ ನಮ್ಮ ಸರ್ಕಾರ ಅದಕ್ಕೇನು ಕ್ರಮ ತಗೋಬೇಕು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕೆಲ ದಿನಗಳಿಂದ ಬೆಳೆಯುತ್ತಿರುವ ಮಹಾಮಳೆಗೆ ತಾವು ವಾಸ ಮಾಡುತ್ತಿದ್ದ ಮನೆಯ ಗೋಡೆ ಕುಸಿದು ಮನೆಯಲ್ಲಿ ವಾಸ ಮಾಡುತ್ತಿದ್ದವರ ಸಮಯ ಪ್ರಜ್ಞೆಯಿಂದ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಇದರ ಒಂದು ವರದಿ ಇದೆ, ನೋಡ್ಕೊ ಬನ್ನಿ. ನಾಗರಾಜಪ್ಪಗೆ ಸೇರಿದ ಮನೆಯು ಕೆಲ ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ತಾವು ವಾಸ ಮಾಡುತ್ತಿದ್ದ ಮನೆಯ ಗೋಡೆ ಕಳೆದ ರಾತ್ರಿ ಸುಮಾರು 3 ಗಂಟೆಯ ಸಮಯದಲ್ಲಿ ಏಕಾಏಕಿ ನೆಲಕ್ಕುರುಳಿದೆ. ತಕ್ಷಣವೇ ನಿದ್ದೆಯಿಂದ ಎಚ್ಚರಗೊಂಡ ಸುನಂದಮ್ಮ ಹಾಗೂ ಮಗ ಬೈರೇಗೌಡ ಅವರು ತಮ್ಮ ಸಮಯ ಪ್ರಜ್ಞೆಯಿಂದ ಮನೆಯಿಂದ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು
ಇನ್ನು ಮಾಧ್ಯಮಗಾರರೊಂದಿಗೆ ಪ್ರತಿಕ್ರಿಯಿಸಿದ ಬೈರೇಗೌಡರು ಕೆಲ ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಹಾಮಳೆಯಿಂದಾಗಿ ವಾಸ ಮಾಡಲು ಇದ್ದಂತಹ ಮನೆಯನ್ನ ಕಳೆದುಕೊಂಡು ಈಗ ನಮಗೆ ದಿಕ್ಕು ತೋಚದಂತಾಗಿದೆ. ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣವೇ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಮನೆ ಕಟ್ಟಿಕೊಳ್ಳಲು ಸರ್ಕಾರ ಸವಲತ್ತುಗಳನ್ನು ನೀಡಬೇಕೆಂದು ಅಂಗಲಾಚಿದರು. ನಮ್ಮ ಸಂಸಾರ ಮನೆ ಬಿದ್ದೋಗಿದೆ, ಸರ್ಕಾರದಿಂದ ಏನಾದರೂ ನೆನವು ನೆರವಿದ್ರೆ ಕಳಿಸಿಕೊಡ್ಬೇಕೆಂದು ಕೇಳಿಕೊಳ್ತೇವೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.